ಹಾಯ್ ಹಲೋ ನಮಸ್ಕಾರ ರೀ ಗುರುಗಳ ನಮಸ್ಕಾರ ರೀ ಸೌಕಾರ್ ನಾನು ನಿಮ್ಮ ಆರ್ ಜೆ ಶಾರುಖ್ ಫ್ರಮ್ ರೇಡಿಯೋ ಮಿರ್ಚಿ 98.3 ಸೊ ಇವತ್ತ ನನ್ನ ಜೊತೆ ಅದಾರ ಲಕ್ಷ್ಮಣ್ ಉಪ್ಪ ಸರ್ ನನ್ನ ಜೊತೆ ಮತ್ತೊಂದ್ಸಲ ಲಕ್ಷ್ಮಣ್ ಉಪ್ಪಾರ್ ಸರ್ ಇರ್ತಾರಂತ ಫೌಂಡರ್ ಚೇರ್ ಪರ್ಸನ್ ಆಫ್ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡೀಸ್ ಸರ್ಕಲ್ ನೀವ್ ಕೇಳಲಿಕ್ಕತ್ತೀರಿ ಮಿರ್ಚಿ ಅಂಡ್ ನಾನು ನಿಮ್ಮ ಆರ್ ಜೆ ಶಾರುಖ್ ಸರ್ ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ಮಿರ್ಚಿಗೆ ಅಂಡ್ ಈವ್ನಿಂಗ್ಸ್ ವಿತ್ ಶಾರುಖ್ ಗೆ ಸರ್ ಓಕೆ ಥ್ಯಾಂಕ್ ಯು ಸರ್ ಲಾಸ್ಟ್ ಟೈಮ್ ಬಹಳಷ್ಟು ವಿಷಯಗಳನ್ನ ಮಾತಾಡ್ಲಿಕ್ಕತ್ತಿದ್ವಿ ಬಟ್ ಹೆಂಗಂದ್ರೆ ಅದು ಹಾಫ್ ಬಾಯ್ಲ್ಡ್ ಅದಂಗ ಆಗ್ಬಿಡ್ತಲ್ಲ ಸೊ ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕತ್ತಿವಿ ದಟ್ ಈಸ್ ಅಕ್ಟೋಬರ್ 3ನೇ ತಾರೀಕಿಗೆ ಈ ಪಿ ಎಸ್ ಐ ಎಕ್ಸಾಮಿನೇಷನ್ಸ್ ಅದ ಸೊ ಪಿ ಎಸ್ ಐ ಎಕ್ಸಾಮ್ ಬರೆಯಕ್ ಹೊಂಟಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ಲಿಕ್ಕತ್ತೀರಿ So, ಈಗಾಗಲೇ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಿವನ್ ಎ ನೋಟಿಫಿಕೇಶನ್ 545 ಪಿ ಎಸ್ ಐ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅಧಿಸೂಚನೆ ಹೊರಡಿಸಿದೆ ಮತ್ತು ಇನ್ನೂ ಒಂದು ನೇಮಕಾತಿ ಅಂದ್ರೆ 402 ಪೋಸ್ಟ್ಗಳು ಎರಡು ನೇಮಕಾತಿಗಳಿದೆ ಸರ್ ಅದು ಎರಡು ನೇಮಕಾತಿಗಳು ಒಂದು 545 ಪೋಸ್ಟ್ ಒಂದು ರಿಕ್ರೂಟ್ಮೆಂಟ್ ಬೇರೆ ಇದೆ ಇನ್ನೊಂದು 402 ಪೋಸ್ಟ್ ರಿಕ್ರೂಟ್ಮೆಂಟ್ ಬೇರೆ ಇದೆ ಎರಡು ರಿಕ್ರೂಟ್ಮೆಂಟ್ ಅನ್ನ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಿವನ್ ಎ ನೋಟಿಫಿಕೇಶನ್ ಸೊ ಅಧಿಸೂಚನೆ ಹೊರಡಿಸಿದೆ ಆ ಒಂದು ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಈಗಾಗಲೇ ಫಿಸಿಕಲ್ ಟೆಸ್ಟ್ ಆಗಿದೆ 545 ಪೋಸ್ಟ್ ಗಳಿಗೆ ಪಿ ಎಸ್ ಐದು ಫಿಸಿಕಲ್ ಟೆಸ್ಟ್ ಆಗಿದೆ ಅಂದ್ರೆ ದೈಹಿಕ ಪರೀಕ್ಷೆ ಅವರಿಗೆ ಮುಗಿದಿದೆ ಫಸ್ಟ್ ರಿಕ್ರೂಟ್ಮೆಂಟ್ 545 ಪೋಸ್ಟ್ ಗಳಿಗೆ ಆ ಫಿಸಿಕಲ್ ಟೆಸ್ಟ್ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಈಗ ಲಿಖಿತ ಪರೀಕ್ಷೆ ಇದೆ ಸೊ ಈ ಕಮಿಂಗ್ ಸಂಡೇ ಅಕ್ಟೋಬರ್ 3rd ಇದೆ ಅವತ್ತು ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ ಲಿಖಿತ ಪರೀಕ್ಷೆಯಲ್ಲಿ ಟಾಪ್ ಸ್ಕೋರ್ ಮಾಡಿದಂತ ಅಭ್ಯರ್ಥಿಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಅಪಾಯಿಂಟ್ ಆಸ್ ಎ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ಅಂತ ಸೊ ಇದು ಹೇಗಂದ್ರೆ ಮೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಅಂದ್ರೆ ಇಲ್ಲಿ ಎಲಿಜಿಬಿಲಿಟಿ ಒಂದು ಹೇಳಬೇಕಾಗ್ತದೆ ಎಷ್ಟೋ ಜನ ಅಭ್ಯರ್ಥಿಗಳು ಈಗಾಗಲೇ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನ ಹೇಳಬೇಕಾಗ್ತದೆ ಸೊ ಫಸ್ಟ್ ಅವ್ರಿಗೆ ಫಿಸಿಕಲ್ ಟೆಸ್ಟ್ ಆಮೇಲೆ ನೆಕ್ಸ್ಟ್ ರಿಟನ್ ಟೆಸ್ಟ್ ಆಮೇಲೆ ಓರಲ್ ಟೆಸ್ಟ್ ಓರಲ್ ಟೆಸ್ಟ್ ಇಲ್ಲ ಈಗ ಓನ್ಲಿ ಫಿಸಿಕಲ್ ಟೆಸ್ಟ್ ಅಂಡ್ ರಿಟನ್ ಟೆಸ್ಟ್ ಎರಡು ಪರೀಕ್ಷೆ ಮುಖಾಂತರ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಓಕೆ ಫಸ್ಟ್ ಆಫ್ ಆಲ್ ಯಾರ್ಯಾರು ಈ ಒಂದು ಅಕ್ಟೋಬರ್ 3rd ಎಕ್ಸಾಮ್ ಬರೀಲಿಕ್ಕೆ ಹೊಂಟಿರಿ ನನ್ನ ಕಡೆಯಿಂದ ಅಂಡ್ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ಇಂದ ಆಲ್ ದಿ ಬೆಸ್ಟ್ ಹೇಳಲಿಕ್ಕತ್ತೀನಿ ನಾನು ಚಲೋ ಮಾಡ್ರಿ ಎಕ್ಸಾಮಿನೇಷನ್ ಅಂಡ್ ನೀವೇನಾರ ಪಿ ಎಸ್ ಐ ಆಗಿ ಸೆಲೆಕ್ಟ್ ಆದ್ರ ನನಗ ಮತ್ತ ಲಕ್ಷ್ಮಣ್ ಸರ್ಗೆ ಬೇಳೆ ತಂದು ಕೊಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ನಾವ್ ಒಂದ್ ಸಣ್ಣ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಂತ ಸರ್ ಜೊತೆ ಮಾತಾಡೋದು ಇನ್ನೂ ಬಹಳ ಐತಿ ಕೇಳ್ಕೊಂತೀರಿ ಮಿರ್ಚಿ ಮಿರ್ಚಿ ಸುನ್ನೆ ಬಾಲೆ ಆಲ್ ವೈಸ್ ಕಾಶ್ ನನ್ ಜೊತೆ ಅದಾರ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ನ ಫೌಂಡರ್ ಚೇರ್ ಪರ್ಸನ್ ಆದಂತಹ ಶ್ರೀ ಲಕ್ಷ್ಮಣ್ ಉಪ್ಪಾ ಸರ್ ನೀವ್ ಕೇಳಲಿಕ್ಕತ್ತೀರಿ ಮಿರ್ಚಿ ವೆಲ್ಕಮ್ ಬ್ಯಾಕ್ ಟು ಈವ್ನಿಂಗ್ಸ್ ವಿತ್ ಶಾರುಖ್ ಸರ್ ಆಗಲೇ ಈ ಪಿ ಎಸ್ ಐ ಎಕ್ಸಾಮಿನೇಷನ್ ಆಗ್ಲಿ ಅಥವಾ ಪಿ ಎಸ್ ಐ ಆಗೋದಕ್ಕಾಗ್ಲಿ ಎಲಿಜಿಬಿಲಿಟಿ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ವಿ ಸೊ ವಾಟ್ ಆರ್ ಆಲ್ ದ ಎಲಿಜಿಬಿಲಿಟೀಸ್ ಟು ಬಿಕಮ್ ಪಿ ಎಸ್ ಐ ಮಿನಿಮಮ್ ಏನಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಎನಿ ಗ್ರಾಜುಯೇಟ್ ಯಾವುದೇ ಪದವಿದಾರ ಪಿ ಯು ಸಿ ನಂತರ 3 ಇಯರ್ಸ್ ಇರಲಿ 4 ಇಯರ್ಸ್ ಇರಲಿ 5 ಇಯರ್ಸ್ ಇರಲಿ ಸೊ ಅದಕ್ಕೆ ನಾವು ಗ್ರಾಜುಯೇಷನ್ ಅಂತ ಹೇಳ್ತೀವಿ ಆ ಒಂದು ಡಿಗ್ರಿ ಮಾಡ್ಕೊಂಡಂತ ಅಭ್ಯರ್ಥಿ ಈಸ್ ಎಲಿಜಿಬಲ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅದು ಶೈಕ್ಷಣಿಕ ಅರ್ಹತೆ ಯಾವ್ದಾದ್ರೂ ಪದವಿದಾರ ಯಾವುದೇ ಕ್ಲಾಸ್ ನಲ್ಲಿ ಪಾಸ್ ಆದ್ರೂ ಸಹಿತ ಅವನು ಪಿ ಎಸ್ ಐ ಪರೀಕ್ಷೆಗೆ ಅರ್ಜಿ ಹಾಕಬಹುದು ಬಟ್ ಅದ್ರ ಜೊತೆಗೆ ಇನ್ನೊಂದ್ ಏನ್ ಲಿಮಿಟೇಷನ್ ಇದೆ ಅಂದ್ರೆ ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಲಿಕ್ಕೆ ಹೈಟ್ ಹೈಟ್ ಆಫ್ ದ ಕ್ಯಾಂಡಿಡೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವ್ರ ಮಿನಿಮಮ್ 168 ಸೆಂಟಿಮೀಟರ್ ಹೈಟ್ ಇರಬೇಕಾಗ್ತದೆ ಸೊ ಲೇಡೀಸ್ 157 ಇದೆ ಸೊ ಜೆಂಟ್ಸ್ ಗೆ 168 ಸೆಂಟಿಮೀಟರ್ ಹೈಟ್ ಇರಬೇಕು ಮಿನಿಮಮ್ ಹೈಟ್ ಇರಬೇಕು ಮತ್ತು ಲೇಡೀಸ್ ಗೆ ಅಥವಾ ಗರ್ಲ್ಸ್ ಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು ಇದು ಏನಂದ್ರೆ ಅವ್ರದ್ದು ಫಿಸಿಕಲ್ ಇಷ್ಟ ಹೈಟ್ ಇರಬೇಕನ್ನುವಂತ ಒಂದು ಗವರ್ಮೆಂಟ್ ರೂಲ್ಸ್ ಇದೆ ಸೊ ಈ ಎಲಿಜಿಬಿಲಿಟಿ ಇದ್ದಂತವ್ರು ಎಜುಕೇಶನಲ್ ಕ್ವಾಲಿಫಿಕೇಶನ್ ಎನಿ ಗ್ರಾಜುಯೇಷನ್ ಬಟ್ ಫಿಸಿಕಲಿ ದೇ ಶುಡ್ ಹ್ಯಾವ್ ಹೈಟ್ ಆಫ್ 168 ಅಂಡ್ ಗರ್ಲ್ಸ್ 157 ಇಷ್ಟ ಹೈಟ್ ಇತ್ತಂದ್ರೆ ಅವರು ದೇ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಸೊ ಹೀಗಿದೆ ಇದು ಏನಂದ್ರೆ ಮತ್ತು ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ಸ್ ಗೆ ರಿಲ್ಯಾಕ್ಸೆನ್ಸ್ ಇರ್ತದೆ ಸೊ ಇದು ಏನಂದ್ರೆ ಯಂಗ್ಸ್ಟರ್ಸ್ ಎನಿ ಗ್ರಾಜುಯೇಷನ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿಇ ಅಂಡ್ ಎನಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್ ಯಾಕಂದ್ರೆ ನಿಮ್ಗೆ ಗೊತ್ತದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳ ಒಂದು ಕ್ರೇಜಿ ಫೀಲಿಂಗ್ ಇರ್ತದೆ ದೇ ಸಿ ಸಮ್ ಫಿಲ್ಮ್ಸ್ ಅಲ್ಲ ಫಿಲ್ಮ್ಸ್ ನೋಡ್ತಾರೆ ಅದು ನೋಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕನ್ನುವಂತ ಒಂದು ಇಚ್ಛೆ ಇದೆ ಅಂಡ್ ಅದ್ರೊಳಗೆ ಪಬ್ಲಿಕ್ ನಲ್ಲಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ರೋಲ್ ನೋಡ್ತಿರ್ತಾರೆ ಸೊ ಅವ್ರದ್ದು ಒಂದು ಸ್ಟ್ರೆಂತ್ ಪವರ್ಸ್ ಅವ್ರ ಶೈಲಿ ಅದನ್ನೆಲ್ಲ ನೋಡ್ತಿರ್ತಾರಲ್ಲ ಸೊ ವಿದ್ಯಾರ್ಥಿಗಳೆಲ್ಲ ಇನ್ಸ್ಪೈರ್ ಆಗ್ತಾರೆ ಸೊ ಎಷ್ಟೋ ಜನ ಲೇಡೀಸ್ ಆಫೀಸರ್ಸ್ ಇದ್ದಾರೆ ಜೆಂಟ್ಸ್ ಆಫೀಸರ್ಸ್ ಇದ್ದಾರೆ
ಅವರು ಏನಂದ್ರೆ ಅವ್ರನ್ನ ನೋಡ್ಕೊಂಡು ನಾನು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬಾರ್ದು. ಸೊ ಆ ಪಬ್ಲಿಕ್ ನಲ್ಲಿ ಒಂದು ಒಳ್ಳೆ ಒಂದು ಇಂಪ್ರೆಸಿವ್ ಪೋಸ್ಟ್ ಅಂತ ಹೇಳ್ಬಹುದು, ಸೋಷಿಯಲ್ ಸರ್ವಿಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಹುದ್ದೆ ಅಂತ ಹೇಳ್ಬಹುದು, ಎಂಜಾಯ್ ಸರ್ವಿಸ್ ಅಂತ ಹೇಳ್ಬಹುದು. ಸೊ ಹಿಂಗ ಈ ಎಲಿಜಿಬಿಲಿಟಿನಾಗ ಫಸ್ಟ್ ಆಫ್ ಆಲ್ ನಾವೇನ್ ನೋಡ್ಕೊಂಡ್ವಿ ಅಂತಂದ್ರೆ ಹೈಟ್ ಆಗ್ಲಿ ಅಥವಾ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗ್ಲಿ ನೋಡ್ಕೊಂಡ್ವಿ. ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಇದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ತಗೊಳ್ಳೋನು ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಕೇಳ್ಕೊಂತೀರಿ. ಮಿರ್ಚಿ ಮಿರ್ಚಿ ಸುನ್ನೆ ಫಾಲೆ ಆಲ್ವೇಸ್ ಖರ್ಷ್. ನೋಡ್ಕೊಂಡು ಮದಕರಿ ನಾಯಕ ಸಿನಿಮಾ ನೋಡ್ಕೊಂಡು ನಾನು ಪೊಲೀಸ್ ಆಫೀಸರ್ ಆಗ್ತೇನೆ ಅಂತೇಳಿ ರೆಡಿ ಆಗ್ಬಿಡ್ತಾರ್ರಿ ಎಲ್ಲರೂ, ಆದ್ರೆ ಹೆಂಗ ಆಗ್ಬೇಕು ಅನ್ನೋದಾಗ ಗೊತ್ತಿರುವುದಿಲ್ಲ. ನೀವು ಕೇಳಲಿಕ್ಕತ್ತೀರಿ ಮಿರ್ಚಿ. ವೆಲ್ಕಮ್ ಬ್ಯಾಕ್ ಟು ಈವ್ನಿಂಗ್ಸ್ ವಿತ್ ಶಾರೋಕ್. ಸೊ ಆಗಲಿ ನೀವು ಹೇಳಿದ್ರಿ ಸರ್, ಐರಾವತ ಸಿನಿಮಾದಾಗಲಿ ಅಥವಾ ಮದಕರಿ ನಾಯಕ ಕೆಂಪೇಗೌಡ ಸಿನಿಮಾದಾಗ ನಾನು ಸುದೀಪ್ ಗತಿ ಆಗ್ಬೇಕು ದರ್ಶನ್ ಗತಿ ಆಗ್ಬೇಕು ಅನ್ಕೊಂಡ್ ಬಿಡ್ತಾರೆ. ಬಟ್ ಯಾವ್ದೇ ರೀತಿಯಾದ ಇನ್ಫಾರ್ಮೇಶನ್ ಇರೋಂಗಿಲ್ಲ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇರೋಂಗಿಲ್ಲ. ನೀವು ಹೌಎವರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದ್ರಿ, ಬಟ್ ಈ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ಮೆಡಿಕಲ್ ಟೆಸ್ಟ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಸರ್. ಈಗ ಇದ್ರ ನಾನು ಎಲಿಜಿಬಿಲಿಟಿ ಬಗ್ಗೆ ಹೇಳಿದೆ, ಎನ್ ಎ ಗ್ರಾಜ್ಯುಯೇಟ್, ವೈ ಹಾವ್ ಸಚ್ ಎ ಹೈಟ್, ಸೊ ದೇ ಆರ್ ಎಲಿಜಿಬಲ್ ಅಂತ ಹೇಳಿದ್ರು. ಜೊತೆಗೆ ಏಜ್ ಲಿಮಿಟ್ ಒಂದು ನಾನು ಹೇಳಿಲ್ಲ, ವಯೋಮಿತಿ ಒಂದು ಬೇಕಲ್ಲ. ಸೊ ಏಜ್ ಲಿಮಿಟ್ ಈಗ ಏನಂದ್ರೆ ಏಜ್ ಲಿಮಿಟ್ ಮೊದಲು ಏನಂತಂದ್ರೆ ಒಂದು 10-15 ಇಯರ್ಸ್ ಬ್ಯಾಕ್ 24 ಇತ್ತು ಜಿ ಎಂ ದರ್ಗ್, 24 ಮೀರಿರಬಾರ್ದು. 24 ಅಂಡ್ ಅದರ್ ರಿಸರ್ವ್ ಕ್ಯಾಂಡಿಡೇಟ್ ಸಿ ಎಸ್ ಟಿ ಅಂಡ್ ಒಬಿಸಿ ಅವರಿಗೆ 26 ಅಂತ ಹೇಳಿತ್ತು. ಸೊ 24/22 ಹೀಗಿತ್ತು. ಈಗ ಪ್ರೆಸೆಂಟ್ಲಿ ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ ಜಿ ಎಂ ದವರಿಗೆ 30 ಇದೆ, 30 ಏಜ್ ಲಿಮಿಟ್ ಇದೆ. ಸೊ 30 ಏಜ್ ಕ್ರಾಸ್ ಆಗಿರಬಾರ್ದು ಆ ಅಭ್ಯರ್ಥಿಗಳು, ದೇ ಆರ್ ಎಲಿಜಿಬಲ್. ಮತ್ತು ರಿಸರ್ವ್ ಕ್ಯಾಂಡಿಡೇಟ್ಸ್ ಅಂಡ್ ಅದರ ಒಬಿಸಿ ಕ್ಯಾಂಡಿಡೇಟ್ಸ್ ಅಂದ್ರೆ ಅವ್ರಿಗೆ +2 ಇಯರ್ಸ್ ಇರ್ತದೆ, 30+2. ಸೊ 30 ಜಿ ಎಂ ಅವ್ರಿಗೆ ಮತ್ತು 2 ವರ್ಷ ರಿಲ್ಯಾಕ್ಸೇಷನ್ ಫಾರ್ ಒಬಿಸಿ ಅಂಡ್ ಎಸ್ ಸಿ ಎಸ್ ಸಿ ರಿಸರ್ವ್ ಕ್ಯಾಂಡಿಡೇಟ್ಸ್. ಸೊ ಹೀಗಾಗಿ ಈ ಏಜ್ ಲಿಮಿಟ್ ಇರುವಂತ ಅಭ್ಯರ್ಥಿಗಳು ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೆ ಅಪ್ಲೈ ಮಾಡಬಹುದು. ಸೊ ಇದು ಎಲಿಜಿಬಿಲಿಟಿ ಆಯ್ತು. ಜೊತೆಗೆ ಇದ್ರ ಜೊತೆಗೆ ನೆಕ್ಸ್ಟ್ ಏನಂದ್ರೆ ಅವ್ರು ಫಸ್ಟ್ ದೇ ಕಂಡಕ್ಟ್ ಫಿಸಿಕಲ್ ಟೆಸ್ಟ್, ದೈಹಿಕ ಪರೀಕ್ಷೆ ಅಂತ ಹೇಳ್ತೀವಿ ನಾವು, ಆ ದೈಹಿಕ ಅಥವಾ ದೇಹದ ಆಡತೆ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಟೆಸ್ಟ್ ಅಂದ್ರೆ ಅವ್ರಿಗೆ ಒಂದು 3 ಐಟಮ್ಸ್ ಇರ್ತದೆ, ರನ್ನಿಂಗ್ ಇರ್ತದೆ ಮತ್ತು ಲಾಂಗ್ ಜಂಪ್ ಹೈ ಜಂಪ್ ಇರ್ತದೆ, ಆಮೇಲೆ ಶಾರ್ಟ್ ಪುಟ್ ಥ್ರೋ ಇರ್ತದೆ. ಸೊ ಈ 3 ಐಟಮ್ಸ್ ಗಳನ್ನ ಅವರು ಕ್ವಾಲಿಫೈ ಮಾಡ್ಕೋಬೇಕಾಗ್ತದೆ. ಲಾಂಗ್ ಇದು ರನ್ನಿಂಗ್ ಅಂತಂದ್ರೆ 1.6 ಕಿಲೋಮೀಟರ್ಸ್. ಸೊ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತದೆ, ಅಲ್ಲಿ ಟೈಮ್ ಕೊಟ್ಟಿರ್ತಾರೆ, 7 ಮಿನಿಟ್ಸ್ ಗಿಂತ ಹೆಚ್ಚಿಗೆ ಆಗಿರಬಾರ್ದು ಅಂತ ಹೇಳಿ ಟೈಮ್ ಕೊಟ್ಟಿರ್ತಾರೆ. ಸೊ ಅಂಡ್ ಲಾಂಗ್ ಜಂಪ್ ಹೈ ಜಂಪ್ ಅವೆಲ್ಲಾನು ಒಂದು ಕ್ರೈಟೀರಿಯಾ ಕೊಟ್ಟಿರ್ತಾರೆ. ಇಷ್ಟು ಈ ಲಿಮಿಟೇಷನ್ ಆತಂದ್ರೆ ದೇ ಕ್ಯಾನ್ ಏನಂದ್ರೆ ವಿನ್, ದೇ ಕ್ಯಾನ್ ಸಕ್ಸೀಡ್ ಇನ್ ದಿಸ್ ಫಿಸಿಕಲ್ ಟೆಸ್ಟ್. ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಂದ್ರೆ ಈ 3 ಐಟಮ್, ಲಾಂಗ್ ರನ್ ಅಂದ್ರೆ ರನ್ನಿಂಗ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಸೊ ಫಿಸಿಕಲ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ಕೋಬೇಕು, ರನ್ನಿಂಗ್ ಎವ್ರಿ ಡೇ ಮಾರ್ನಿಂಗ್ 1 ಮಂತ್ ಮುಂಚಿತವಾಗಿನೆ. ಸೊ ರನ್ನಿಂಗ್ ಮತ್ತು ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್ ಥ್ರೋ ಇವೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸೊ ಅಲ್ಲಿ ದೇ ಕ್ಯಾನ್ ಈಸಿಲಿ ಕ್ವಾಲಿಫೈ ಇನ್ ದ ಫಿಸಿಕಲ್ ಟೆಸ್ಟ್. ದೈಹಿಕ ಪರೀಕ್ಷೆಯಲ್ಲಿ ಆರಾಮಾಗಿ ಮಾಡ್ತಾರೆ. ಮತ್ತು ಮಹಿಳೆಯರಿಗೆ ಏನಂದ್ರೆ ಅವ್ರಿಗೆ ರನ್ನಿಂಗ್ 400 ಮೀಟರ್ ಇರ್ತದೆ, ಅವ್ರಿಗೆ ಅವ್ರಿಗೆ 400-400 ಮೀಟರ್ ಇರ್ತದೆ. ಸೊ 1/2 ಕಿಲೋಮೀಟರ್ ಕಿಂತಲೂ ಕಡಿಮೆ, 1000 ಮೀಟರ್ಸ್ ಅಂತಂದ್ರೆ 1 ಕಿಲೋಮೀಟರ್. ಸೊ ಅಪ್ರಾಕ್ಸಿಮೇಟ್ಲಿ ಇವ್ರದ್ದು ಜೆಂಟ್ಸ್ 1600 ಮೀಟರ್ಸ್ ಇರ್ತದೆ, ಅಂದ್ರೆ 1.6 ಇರ್ತದೆ, ಲೇಡೀಸ್ 400 ಮೀಟರ್ ಇರ್ತದೆ. ಸೊ ಅವ್ರಿಗೂ ಸೇಮ್ 3 ಐಟಮ್ಸ್ ಇದೆ. ಸೊ ಅವ್ರಿಗೂ ರನ್ನಿಂಗ್ ಇರ್ತದೆ, ಲಾಂಗ್ ಜಂಪ್, ಹೈ ಜಂಪ್ ಪ್ಲಸ್ ಶಾರ್ಟ್ ಪುಟ್ ಥ್ರೋ, ಈ 3 ಐಟಮ್ಸ್ ಇರ್ತದೆ. ಮತ್ತೆ ಆಮೇಲೆ ಚಾನ್ಸ್ ಕೊಟ್ಟಿರ್ತಾರೆ, ಲಾಂಗ್ ಜಂಪ್ ಹೈ ಜಂಪ್ ಚಾನ್ಸ್ ಕೊಡ್ತಾರೆ, ಬಟ್ ರನ್ನಿಂಗಿಗೆ ಚಾನ್ಸ್ ಇಲ್ಲ. ಬಟ್ ಲಾಂಗ್ ಜಂಪ್ ಹೈ ಜಂಪ್ ಚಾನ್ಸ್ ಕೊಟ್ಟಿರ್ತಾರೆ, 3 ಚಾನ್ಸಸ್ ಕೊಟ್ಟಿರ್ತಾರೆ. ಶಾರ್ಟ್ ಪುಟ್ ಥ್ರೋಗೂ ಸಹಿತ ಅವ್ರು 3 ಚಾನ್ಸಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಬೆಸ್ಟ್ ಅನ್ನೋದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಫಿಸಿಕಲ್ ಟೆಸ್ಟ್ ಅಷ್ಟೇನು ಸ್ಟ್ರೈನ್ ಆಗುದಿಲ್ಲ, ಈಗಾಗಲೇ ಹುಡುಗರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಇಟ್ ಮೀನ್ ಅಂದ್ರೆ ಅವ್ರಿಗೇನು ಹೊರೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದೀವಿ. ಸೊ ಆದ್ರೂ ಅರೌಂಡ್ 60% ಅಂದ್ರೆ 40% ಆಫ್ ದ ಕ್ಯಾಂಡಿಡೇಟ್ಸ್ ಆರ್ ರಿಮೂವ್ ಇನ್ ದ ಫಿಸಿಕಲ್ ಟೆಸ್ಟ್, 40-50% ಹೊರಗಡೆ ಇದಾಗಿರ್ತಾರೆ. ಮತ್ತು ಸೊ ಒಟ್ಟಾರೆ ಫಿಸಿಕಲ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆಗ್ಬೇಕಂದ್ರೆ ಅಭ್ಯರ್ಥಿಗಳು ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಸೊ ಎವ್ರಿ ಡೇ 1 ಮಂತ್ ಮುಂಚಿತವಾಗಿ 1 ಮಂತ್ ಇರ್ಬೋದು, 2 ಮಂತ್ಸ್ ಇರ್ಬೋದು, ಅಥವಾ ಮೊದಲಿಂದ ಸಹಿತ ಅವರು ಡಿಗ್ರಿ ಓದೋವಾಗಲೇ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಅವಾಗ ಆರಾಮ ಆಗ್ತಾರೆ ಅವರು. ಹೀಗಾಗಿ ಫಿಸಿಕಲ್ ಟೆಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ಫಿಸಿಕಲ್ ಟೆಸ್ಟ್ ಪಾಸ್ ಆದಂತಹ ಅಭ್ಯರ್ಥಿಗಳು ನೆಕ್ಸ್ಟ್ ರಿಟನ್ ಟೆಸ್ಟ್ ಬರೀಬೇಕಾಗ್ತದೆ. ಓಕೆ, ಸೊ ರಿಟನ್ ಟೆಸ್ಟ್ ಬಗ್ಗೆ ಮಾತಾಡೋಣ್ರಿ, ಯಾಕಂದ್ರೂ ಬಹಳ ಇಂಪಾರ್ಟೆಂಟ್ ಅದ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಕೇಳ್ಕೊಂತೀರಿ ಮಿರ್ಚಿ ಮಿರ್ಚಿ ಸುನ್ನೆ ಫಾಲೆ ಆಲ್ವೇಸ್ ಖರ್ಷ್. ನಮ್ಮ ಮನ್ಯಾಗ ನನಗೆ PSI ಆಗು ಅನ್ಲಿಕ್ಕತ್ತಾರ, ನಾನು PSI ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡೇನಿ. ಈ ಕಡೆ ಒಂದ್ ರೀತಿ ಫಿಸಿಕಲ್ ಟೆಸ್ಟ್ ಪಾಸ್ ಮಾಡಿಬಿಟ್ಟೆ ನಾನು, ಅಂಡ್ ನನ್ನ ಎಲಿಜಿಬಿಲಿಟಿನೂ ಕರೆಕ್ಟ್ ಐತಿ. ಆದ್ರೆ ಈ ಎಕ್ಸಾಮಿನೇಷನ್ ಹೆಂಗ್ ಪಾಸ್ ಆಗೋದ ಅನ್ನೋದು ಬಹಳಷ್ಟು ಜನರ ಚಿಂತೆ. ನೀವು ಕೇಳಲಿಕ್ಕತ್ತೀರಿ ಮಿರ್ಚಿ. ವೆಲ್ಕಮ್ ಬ್ಯಾಕ್ ಟು ಈವ್ನಿಂಗ್ಸ್ ವಿತ್ ಶಾರೋಕ್.
ಸರ್ ಫಸ್ಟ್ ಆಫ್ ಆಲ್ ಡಿಗ್ರಿ ಮಾಡೋದಾಗ್ಲಿ ಅಥವಾ ನಾವು ಯಾವ್ದೇ ಸ್ಟಡಿ ಮಾಡಬೇಕಾದಾಗ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕ್ಲಾಸ್ ಗಳನ್ನ ಬಂಕ್ ಮಾಡೋದು ಅದೇ ಮಾಡ್ಕೊಂಡು ಸ್ವಲ್ಪ ಸ್ಟಡೀಸ್ ಇಂದ ದೂರ ಇರ್ತೀವಿ. ಸಡನ್ಲಿ ನಾನು ಒಂದು ಎಕ್ಸಾಮಿನೇಷನ್ ಅದು ಆಪ್ಟಿಟ್ಯೂಡ್ ಜನರಲ್ ನಾಲೆಜ್ ಪೊಲಿಟಿ ಇಂತ ಎಲ್ಲ ಒಂದು ಸಬ್ಜೆಕ್ಟ್ ಗಳನ್ನ ಓದಿ ಪಾಸ್ ಆಗ್ಬೇಕಂತಂದ್ರೆ ಎಷ್ಟು ಡಿಫಿಕಲ್ಟ್ ಅದ, ಅದಕ್ಕೆ ಹೆಂಗ್ ಕೋಚಿಂಗ್ ಸಿಗ್ತದ ನಮ್ಮ ಕ್ಲಾಸಿಕ್ ಐಎಎಸ್ ಕೆ ಸ್ಟಡಿ ಸರ್ಕಲ್ ನಾಗ? ಹೌದು, ಈಗ ನೋಡ್ರಿ ಫಿಸಿಕಲ್ ಟೆಸ್ಟ್ ಪಾಸ್ ಅಂತ ಅಭ್ಯರ್ಥಿಗಳು ದೇ ಹ್ಯಾವ್ ಟು ಫೇಸ್ ರಿಟನ್ ಟೆಸ್ಟ್, ಲಿಖಿತ ಪರೀಕ್ಷೆ ಅಂತ ಹೇಳ್ತೀವಿ. ಫಿಸಿಕಲ್ ಟೆಸ್ಟ್ ಅದೇ ಫೈನಲ್ ಅಲ್ಲ, ಫಿಸಿಕಲ್ ಟೆಸ್ಟ್ ಅಂದ್ರೆ ನಾಲೆಜ್ ಬೇಕಲ್ಲ. ಒಬ್ಬ ಅಭ್ಯರ್ಥಿ ದೈಹಿಕವಾಗಿಯೂ ಚೆನ್ನಾಗಿರ್ಬೇಕು, ದೈಹಿಕವಾಗಿಯೂ ಚೆನ್ನಾಗಿರ್ಬೇಕು ಪ್ಲಸ್ ಬೌದ್ಧಿಕವಾಗಿಯೂ ಚೆನ್ನಾಗಿರ್ಬೇಕು ಮತ್ತು ಮಾನಸಿಕವಾಗಿ ಮೈಂಡ್ ಸೆಟ್ ಚೆನ್ನಾಗಿರ್ಬೇಕು. ಸೊ ಅವನ್ ದಿ ಫಿಸಿಕಲಿ ಹಿ ಶುಡ್ ಬಿ ಸ್ಟ್ರಾಂಗ್, ಇಟ್ ಮೀನ್ಸ್ ಫಿಸಿಕಲಿ ಹಿ ಶುಡ್ ಬಿ ಹೆಲ್ದಿ ಅಂತ, ಆರೋಗ್ಯ ಚೆನ್ನಾಗಿರ್ಬೇಕು. ಪಬ್ಲಿಕ್ ನಲ್ಲಿ ಸರ್ವೆಂಟ್ ಆಗ್ತಾರೆ ಅಂದ್ರೆ ಹಿ ಶುಡ್ ಬಿ ಫಸ್ಟ್ ಆಫ್ ಆಲ್ ಹೆಲ್ದಿ ಅಂತ. ಸೊ ದೈಹಿಕ ಪರೀಕ್ಷೆ ಪಾಸ್ ಅಂತ ಅಭ್ಯರ್ಥಿಗಳಿಗೆ ಬೌದ್ಧಿಕ ಪರೀಕ್ಷೆ ಇದು, ರಿಟನ್ ಟೆಸ್ಟ್. ಅವನ ನಾಲೆಜ್ ಚೆಕ್ ಮಾಡ್ತೇವೆ, ದೈಹಿಕವಾಗಿ ನಾವು ಹೇಗಿರ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ. ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್, ನಾಲೆಜ್ ಇಸ್ ಪವರ್, ಎವ್ರಿ ಒನ್ ನೋಸ್. ಸೊ ನಾಲೆಜ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅವರು ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಲಿಖಿತ ಪರೀಕ್ಷೆ ಹೇಗಿದೆ ಅಂದ್ರೆ ಅದು ಏನಂದ್ರೆ ಎರಡು ಪೇಪರ್ ಇದೆ, ಒಂದು ಪೇಪರ್ ಏನಂದ್ರೆ ಡಿಸ್ಕ್ರಿಪ್ಟಿವ್ ಬರೆಯೋದಿರ್ತದೆ, ಅದಕ್ಕೆ 50 ಮಾರ್ಕ್ಸ್ ಇದೆ. ಇನ್ನೊಂದು ಪೇಪರ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇದೆ, ಅಲ್ಲಿ ಏನಂದ್ರೆ ಅದು ಒಂದು ಪ್ರಶ್ನೆಗೆ 4 ಉತ್ತರಗಳು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇದೆ. ಸೊ ಎರಡು ಪತ್ರಿಕೆಗಳಿದೆ, ಪೇಪರ್ ಒನ್ ಅಂಡ್ ಪೇಪರ್ ಟೂ. ಪೇಪರ್ ಒನ್ ಇಸ್ ಅಂದ್ರೆ ಇಟ್ ಹ್ಯಾಸ್ 50 ಮಾರ್ಕ್ಸ್, ಪೇಪರ್ ಟೂ ಅದು ಇಟ್ ಹ್ಯಾಸ್ 150 ಮಾರ್ಕ್ಸ್. ಅಂದ್ರೆ ಎರಡು ಕೂಡ್ಕೊಂಡು ಅಪ್ರಾಕ್ಸಿಮೇಟ್ಲಿ ಅಂದ್ರೆ ನೀವು 50+150 ಅಂದ್ರೆ 200 ಮಾರ್ಕ್ಸ್ ಅಂತ. 200 ಪರೀಕ್ಷೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸ್ತದೆ. ಅಂದ್ರೆ ಲಿಖಿತ ಪರೀಕ್ಷೆಗೆ 200 ಮಾರ್ಕ್ಸ್ ಇದೆ, ಒಂದು ಡಿಸ್ಕ್ರಿಪ್ಟಿವ್ ಪೇಪರ್, ಇನ್ನೊಂದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಪೇಪರ್. ಡಿಸ್ಕ್ರಿಪ್ಟಿವ್ ಪೇಪರ್ ನಲ್ಲಿ ಏನಿದೆ ಅಂದ್ರೆ ಮತ್ತೆ ಇಟ್ ಹ್ಯಾಸ್ ಸಮ್ ಕಂಟೆಂಟ್, ಯಾಕಂದ್ರೆ ಅಭ್ಯರ್ಥಿಗಳನ್ನ ಚೆಕ್ ಮಾಡ್ಬೇಕಲ್ಲ, ನಾಲೆಜ್ ಚೆಕ್ ಮಾಡ್ಲಿಕ್ಕೆ ಬೇರೆ ಬೇರೆ ಕಂಟೆಂಟ್ ಅನ್ನ ಇರ್ತದೆ. ಅಂದ್ರೆ ಅವರಲ್ಲಿ ಭಾಷೆ ಚೆಕ್ ಮಾಡ್ಲಿಕ್ಕೆ ಅಲ್ಲೊಂದು ಭಾಷಾಂತರ ಅಂತ ಹೇಳ್ಕೊಟ್ಟಿದ್ದಾರೆ, ಮತ್ತೆ ಅವ್ರದ್ದು ಕಂಟೆಂಟ್ ಅಥವಾ ನಾಲೆಜ್ ಆಗಿದೆ ಅಥವಾ ಅವ್ನ ಮೈಂಡ್ ಸೆಟ್ ಆಗಿದೆ ಅಂತ ನೋಡ್ಲಿಕ್ಕೆ ಪ್ರಬಂಧ ಅಂತ ಇದೆ. ಸೊ ಎಸ್ಸೆ ಇದೆ, ಒಂದು ಎಸ್ಸೆ ಇದೆ ಪೇಪರ್ ಒನ್ ದಲ್ಲಿ 50 ಮಾರ್ಕ್ಸ್ ಪೇಪರ್ ನಲ್ಲಿ, ಒಂದು ಪ್ರಬಂಧ ಇದೆ 20 ಮಾರ್ಕ್ಸ್ ಗೆ, ಇನ್ನೊಂದು ಭಾಷಾಂತರ ಇದೆ ಅದು ಏನಂದ್ರೆ 20 ಮಾರ್ಕ್ಸ್ ಗೆ ಇದೆ. ಆಮೇಲೆ ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗ್ ಅಂತ ಹೇಳ್ತೀವಿ ನಾವು, ಸಾರಾಂಶ ಬರಹ ಅಂತ ಹೇಳ್ತೀವಿ, ಅದಕ್ಕೊಂದು 10 ಮಾರ್ಕ್ಸ್ ಇದೆ. ಸೊ ಏನಂದ್ರೆ ಒಟ್ಟಾರೆ ಪೇಪರ್ ಒನ್ ದಲ್ಲಿ 50 ಮಾರ್ಕ್ಸ್ ಇದೆ. ಪ್ರಬಂಧ ಬರೆಯೋದಿದೆಲ್ಲ ಬಹಳ ಎಫೆಕ್ಟಿವ್ ಆಗಿ ಪ್ರಬಂಧವನ್ನು ಬರೀಬೇಕು. ದಟ್ ಎಸ್ ಎ ಶುಡ್ ನಾಟ್ ಎಕ್ಸೀಡ್ ಮೋರ್ ದನ್ 600 ವರ್ಡ್ಸ್ ಅಂತ ಕೊಟ್ಟಿರ್ತಾರೆ, 600 ಪದಗಳಿಗೆ ಮೀರದಂತೆ ಪ್ರಬಂಧ ಬರೀರಿ ಅಂತ ಕೊಟ್ಟಿರ್ತಾರೆ. 5 ಪ್ರಬಂಧಗಳನ್ನು ಕೊಟ್ಟಿರ್ತಾರೆ, 5 ಎಸ್ಸೆಸ್ ಕೊಡ್ತಾರೆ, ಇದರಲ್ಲಿ ಯಾವ್ದಾರ ಒಂದನ್ನು ಬರೀಬೇಕು. ಮತ್ತು ಎಷ್ಟು ಆಪ್ಷನ್ಸ್ ಕೊಟ್ಟಿದೆ ಗವರ್ಮೆಂಟ್, ಹ್ಯಾಸ್ ಗಿವನ್ ಲಾಟ್ ಆಫ್ ಏನಂದ್ರೆ ಆಪ್ಷನ್ಸ್. ಇಟ್ ಗಿವ್ಸ್ 5 ಎಸ್ಸೆಸ್, 5 ಎಸ್ಸೆಗಳಲ್ಲಿ ಯಾವ್ದಾರ ಒಂದನ್ನ ಚೂಸ್ ಮಾಡಿ ಬರೆಯೋದಿರ್ತದೆ. ಸೊ ಹೀಗಾಗಿ ಪೇಪರ್ ಒನ್ ಬಗ್ಗೆ ಬಹಳಷ್ಟು ಮತ್ತು ಹೇಳ್ಬೇಕಂತ ಅನಿಸ್ತದೆ. ಹೌದ್ ಸರ್. ಸೊ ಈ ಒಂದು ಪೇಪರ್ ಒನ್ ಬಗ್ಗೆ ಮಾತಾಡಿದ್ವಿ, ಇನ್ನೂ ಇದ್ರ ಬಗ್ಗೆ ಪೇಪರ್ ಟೂ ಬಗ್ಗೆ ಮಾತಾಡೋದೈತ್ರಿ. ಆದ್ರೆ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ, ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪೇಪರ್ ಆಪ್ಷನ್ಸ್ ಕೊಟ್ಟಿರ್ತಾರ ಅದ್ರಾಗ, ಸೊ ಅದ್ರ ಬಗ್ಗೆ ಮಾತಾಡೋದಂತ ಅಲ್ಲಿ ತನಕ ನೀವು ನಮ್ಮ ಮಿರ್ಚಿನಾಗ ಮಸ್ತ್ ಹಾಡುಗಳನ್ನ ಕೇಳ್ರಿ, ಎಂಜಾಯ್ ಮಾಡ್ರಿ. ಕೇಳ್ಕೊಂತೀರಿ ಮಿರ್ಚಿ ಮಿರ್ಚಿ ಸುನೆ ವಾಲೆ ಆಲ್ವೇಸ್ ಖರ್ಷ್. ನಾವು ಮಾತಾಡ್ಲಿಕ್ಕತ್ತೀವಿ ನಮ್ಮ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ನ ಫೌಂಡರ್ ಚೇರ್ ಪರ್ಸನ್ ಆದ ಲಕ್ಷ್ಮಣ್ ಉಪಾರ್ ಸರ್ ಜೊತೆ. ನೀವು ಕೇಳಲಿಕ್ಕತ್ತೀರಿ ಮಿರ್ಚಿ, ಅಂಡ್ ನಾನು ನಿಮ್ಮ ಆರ್ ಜೆ ಶಾರೋಕ್. ಸರ್, ಆಗಲೇ ಪೇಪರ್ ಒನ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ, ಬಟ್ ಇನ್ನೊಂದ್ ಸ್ವಲ್ಪ ಕಾಂಟೆಂಟ್ ಐತೆ ಅದ್ರದ್ದೇ. ಓಕೆ, ಈಗ ಪೇಪರ್ ಒನ್ ದಲ್ಲಿ ಒಂದು ಪ್ರಬಂಧ 20 ಮಾರ್ಕ್ಸ್ ಇದೆ, ಬೆಸ್ಟ್ ಪ್ರಬಂಧ. 5 ಎಸ್ಸೆಗಳನ್ನು ಕೊಟ್ಟಿರ್ತಾರೆ, 5 ಪ್ರಬಂಧಗಳಲ್ಲಿ ಯಾವ್ದಾರ ಒಂದನ್ನ ಚೂಸ್ ಮಾಡಿ ಅದನ್ನು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡಬೇಕು. ಆ ಪ್ರೆಸೆಂಟೇಷನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದಕ್ಕಾದ್ರೂ ಪ್ರಾಕ್ಟೀಸ್ ಬೇಕೇ ಬೇಕು. ಯಾವ್ದೋ ಒಂದು ವಿಷಯ ಗೊತ್ತಿರ್ತದೆ, ಬಟ್ ಅದನ್ನ ಪೇಪರ್ಸ್ ನಲ್ಲಿ ಬರಬೇಕಲ್ಲ, ಅದು ಔಟ್ಪುಟ್ ಬರಬೇಕಾಗ್ತದೆ, ಬರೆಯೋದಕ್ಕೂ ಹೆಂಗ್ ಬರಬೇಕಂತ. ಹಾ, ಅದು ಬಹಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಈಗ ನನಗೆ ಇರಲಿ 100% ನನಗೆ ಗೊತ್ತಿದೆ ಯಾವ್ದೋ ಒಂದು ವಿಷಯ ಬಗ್ಗೆ, ಅದನ್ನ ನಾನು ಪೇಪರ್ ನಲ್ಲಿ ಪ್ರೆಸೆಂಟ್ ಮಾಡುವಾಗ 100% ಅದು ಬರೋದಿಲ್ಲ ಪ್ರೆಸೆಂಟ್. ಸೊ ಅದನ್ನ ನನ್ನ ಮೈಂಡ್ ಸೆಟ್ ನನ್ನ ಪರ್ಸನಾಲಿಟಿ ಬಗ್ಗೆ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಒಬ್ಬ ವ್ಯಕ್ತಿ ಬಗ್ಗೆ, ಪಿ ಎಸ್ ಆಗುವಂತ ಅಭ್ಯರ್ಥಿ ಬಗ್ಗೆ ಏನ್ ಚೆಕ್ ಮಾಡ್ತದೆ ಅಂದ್ರೆ ಅದು ಪರ್ಸನಾಲಿಟಿ ಹೆಂಗಿದೆ ಒಂದು, ಯಾವ್ದೋ ಒಂದು ವಿಷಯ ಬಗ್ಗೆ. ಅದು ಸಾಮಾನ್ಯವಾಗಿ ಎಸ್ ಎ ಹೇಗೆ ಕೊಟ್ಟಿರ್ತಾರೆ, ಸ್ಟೇಟ್ ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅಫೇರ್ಸ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಇರ್ಬೋದು, ಯಾವ್ದಾದ್ರು ಒಂದು ಇವೆಂಟ್ ಕರೆಂಟ್, ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಪೊಲಿಟಿಕಲ್ ಸಿಚುವೇಶನ್ ಏನು ಕರ್ನಾಟಕ ಅಂತ ಕೇಳ್ಬೋದು. ಸೊ ಪ್ರೆಸೆಂಟ್ ಈಗ ನಮ್ದು ಕೊರೋನಾ ಸ್ಟೇಟಸ್ ಇಂದ ನೇಷನ್ ಅಂತ ಕೇಳ್ಬೋದು. ಸೊ ಬೇರೆ ಬೇರೆ ರೀಸೆಂಟ್ ಅಫೇರ್ಸ್ ಬಗ್ಗೆ ಕೇಳ್ಬೋದು, ಎಸ್ ಎ ಯಾವ್ದಾದ್ರು ಒಂದು ಪ್ರಬಂಧವನ್ನು ಕೊಟ್ಟಿರ್ತಾರೆ, ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಕೇಳ್ಬೋದು, ಇಂಡಿಯನ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಂತ ಕೇಳ್ಬೋದು, ಅಥವಾ ಈಗ ವರ್ಲ್ಡ್ ಸಮಿಟ್ ನಡೆದ 76th ಸಮಿಟ್ ನದಿದೆ ಅದ್ರ ಬಗ್ಗೆ ಕೇಳ್ಬಹುದು. ಸೊ ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಕೇಳ್ಬಹುದು, ನ್ಯಾಷನಲ್ ಅಫೇರ್ಸ್ ಬಗ್ಗೆ ಕೇಳ್ಬಹುದು, ಅಥವಾ ಸ್ಟೇಟ್ ಅಫೇರ್ಸ್ ಬಗ್ಗೆ ಕೇಳ್ಬಹುದು. ಸೊ ಬೇರೆ ಬೇರೆ, ಅಂಡ್ ಈವನ್ ನಮ್ದು ಈ ಇದು ಫೈನಾನ್ಸಿಯಲ್ ಮ್ಯಾಟರ್ಸ್ ಬಗ್ಗೆ ಕೇಳ್ಬಹುದು. ಯಾವ್ದಾದ್ರು ಒಂದನ್ನ ಚೂಸ್ ಮಾಡಿ,
ಬೆಸ್ಟ್ ಪ್ರೆಸೆಂಟೇಶನ್ ಮಾಡ್ಕೋಬೇಕಾಗ್ತದೆ. ಆ ಬೆಸ್ಟ್ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದೇ ಇರಲಿ ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಎಲ್ಲರಿಗೂ ಗೊತ್ತಿದೆ ಬಟ್ ಪ್ರಾಕ್ಟೀಸ್ ಮಾಡೋದಿಲ್ಲ. ಪ್ರಾಕ್ಟೀಸ್ ಯಾರು ಮಾಡ್ತಾರೆ ಅವರು ಚೆನ್ನಾಗಿ ಸಕ್ಸಸ್ ಆಗ್ತಾರ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಪ್ರಬಂಧ ಬರ್ಲಿಕ್ಕೆ ಅವರು ಮೇಲಿನ ಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಸೊ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಇರಬೇಕು. ಮೊದಲು ಕಂಟೆಂಟ್ ಚೆನ್ನಾಗಿರಬೇಕು, ಅಂದ್ರೆ ಆ ಸ್ಟಾಕ್ ಇರಬೇಕು. ಆಮೇಲೆ ಬರೆಯುವಂತ ಸ್ಕಿಲ್ ಹೇಗಿರಬೇಕು ಮತ್ತೆ ಬರವಣಿಗೆ ಚೆನ್ನಾಗಿರಬೇಕು. ಸೊ ಈಜಿಲಿ ಅದ ಓದ್ಲಿಕ್ಕೆ ಚೆನ್ನಾಗಿ ಅಂದ್ರೆ ಬರಬೇಕು. ಆಮೇಲೆ ಜೊತೆಗೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಇರಬೇಕು. ಪ್ರಯತ್ನ ಮಾಡೋದಷ್ಟೇ. ಸೊ ಬ್ಯೂಟಿಫುಲ್ ಎಸ್ಸೇಸ್ ಕೊಡಬೇಕು ಅಂತ ವಿಚಾರ ಇದೆ. ಅದರಲ್ಲಿ ಬೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ಕೋಬೇಕು. ಮತ್ತು ಅಟ್ ಲೀಸ್ಟ್ ಎಷ್ಟೋ ಜನ ಪ್ರಾಕ್ಟೀಸ್ ಮಾಡೋದಿಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಸೊ ದೇ ಶುಡ್ ನಾಟ್ ಹೆಸಿಟೇಟ್ ಟು ರೈಟ್ ಏನಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವ್ರು ಹೆಸಿಟೇಟ್ ಮಾಡ್ಕೋಬಾರ್ದು. ಸೊ ಜೊತೆಗೆ ಪ್ರಬಂಧವನ್ನು ಬೆಸ್ಟ್ ಮಾಡ್ಕೋಬೇಕಾಗ್ತದೆ. ಇನ್ನೊಂದು ನೆಕ್ಸ್ಟ್ ಏನಂದ್ರೆ ಈಗ ಭಾಷಾಂತರ ಅಂತ ಹೇಳ್ತೀವಿ. ಇದು ಭಾಷಾಂತರ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಸಿಲೆಬಸ್ ಗೆ ಒಬ್ಬ ಅಭ್ಯರ್ಥಿ ಪೊಲೀಸ್ ಪಿ ಎಸ್ ಆಗುವಂತ ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳ ಬಗ್ಗೆ ಚೆನ್ನಾಗಿ ನಾಲೆಜ್ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ಭಾಷಾಂತರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟ್ರಾನ್ಸ್ಲೇಷನ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಎರಡು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಒಂದು ಕನ್ನಡದಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಆ ಕನ್ನಡದಿಂದ ಇಂಗ್ಲಿಷ್ ಮಾಡ್ಕೋಬೇಕಾಗ್ತದೆ. ಅದನ್ನ ಓದ್ಬಿಟ್ಟು ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಅಂದ್ರೆ ಅವ್ನಿಗೆ ಕನ್ನಡ ಕನ್ನಡ ಅರ್ಥ ಆಗ್ತದಿಲ್ಲ ಗೊತ್ತಾಗ್ತದೆ. ಸೊ ಅದನ್ನ ಕನ್ನಡ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ ನಲ್ಲಿ ಭಾಷಾಂತರ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಆ ಇಂಗ್ಲಿಷ್ ಪ್ಯಾರಾಗ್ರಾಫ್ ಅನ್ನ ಚೆನ್ನಾಗಿ ಓದ್ಕೊಂಡು ಅದನ್ನ ಕನ್ನಡಕ್ಕೆ ಭಾಷಾಂತರ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಏನ್ ಚೆಕ್ ಮಾಡ್ಬೇಕಾಯ್ತಂದ್ರೆ ಆ ಕ್ಯಾಂಡಿಡೇಟ್ಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜಸ್. ಅವನಿಗೆ ಸಾಮರ್ಥ್ಯ ಇದೇನೇ ಇಲ್ಲ, ಕನ್ನಡದಲ್ಲಿ ಹೇಗೆ ಸಾಮರ್ಥ್ಯ ಇದೆ, ಇಂಗ್ಲಿಷ್ ಭಾಷೆಯಲ್ಲಿ ಹೇಗೆ ಸಾಮರ್ಥ್ಯ ಇದೆ. ಇದು ಭಾಷಾ ಸಾಮರ್ಥ್ಯ ಅಂತ ಹೇಳ್ತೀವಿ ನಾವು. ಭಾಷೆ ಚೆನ್ನಾಗಿರ್ಬೇಕಲ್ಲ ಮತ್ತೆ ಈಗ ಪಬ್ಲಿಕ್ ನಲ್ಲಿ ಸರ್ವಿಸ್ ಕೊಡೋಂತ, ಹೌದಲ್ಲ, ಈ ಪಬ್ಲಿಕ್ ನಲ್ಲಿ ಯಾರೋ ಬಂದು ಈ ಸರ್ವಿಸ್ ಮಾಡುವಾಗ ಕನ್ನಡ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ. ಸೊ ಹೀಗೆಲ್ಲ ಈ ಭಾಷಾ ಸಾಮರ್ಥ್ಯ ಬಗ್ಗೆ ಒಬ್ಬ ಅಭ್ಯರ್ಥಿ ಗೊತ್ತಿರಬೇಕು ಅನ್ನೋ ವಿಚಾರದಿಂದ ಸೊ ಇದಕ್ಕೆ 20 ಮಾರ್ಕ್ಸ್ ಇಟ್ಟಿದ್ದಾರೆ. ಇದು ಇದು ಭಾಷೆಯನ್ನ ಬೆಸ್ಟ್ ಭಾಷಾಂತರ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಗೊತ್ತಿರ್ಬೇಕಂದ್ರೆ ಕನ್ನಡ ಅಂತ ಗೊತ್ತಿದ್ದೆ ಇರ್ತದೆ. ಇಟ್ಸ್ ಎ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲೆಲ್ಲ ಇಟ್ಸ್ ಎ ಮದರ್ ಟನ್, ಕನ್ನಡ ಸಾಮಾನ್ಯವಾಗಿ ಗೊತ್ತಿರ್ತದೆ. ಸೊ ಅದು ಚೆನ್ನಾಗಿ ಓದ್ಕೋಬೇಕು ಮತ್ತು ವೊಕ್ಯಾಬ್ಯುಲರಿ ಚೆನ್ನಾಗಿರ್ಬೇಕು. ಮತ್ತು ಇಂಗ್ಲಿಷ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅವ್ರು ಇಂಗ್ಲಿಷ್ ಗ್ರಾಮರ್ ಪರ್ಫೆಕ್ಟ್ ಮಾಡ್ಕೋಬೇಕು. ಕರೆಕ್ಟ್, ಇಂಗ್ಲಿಷ್ ಗ್ರಾಮರ್ ಚೆನ್ನಾಗಿರ್ಬೇಕು, ಜೊತೆಗೆ ವೊಕ್ಯಾಬ್ಯುಲರಿ ಆ ಚೆನ್ನಾಗಿ ವೊಕ್ಯಾಬ್ಯುಲರಿ ಇತ್ತಂದ್ರೆ ಅವರು ಚೆನ್ನಾಗಿ ಅವ್ರಿಗೆ ಏನಂದ್ರೆ ಭಾಷಾಂತರ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ಇಫ್ ದೇ ವಾಂಟ್ ಟು ಮೇಕ್ ಬೆಸ್ಟ್ ಟ್ರಾನ್ಸ್ಲೇಷನ್ ದೇ ಶುಡ್ ಹ್ಯಾವ್ ಏನಂದ್ರೆ ಬೆಸ್ಟ್ ಗ್ರಾಮರ್ ಆಫ್ ಇಂಗ್ಲಿಷ್ ಅಂಡ್ ದೇ ಶುಡ್ ಹ್ಯಾವ್ ಗುಡ್ ವೊಕ್ಯಾಬ್ಯುಲರಿ. ಶಬ್ದ ಸಂಪತ್ತು ಅಂತ ಹೇಳ್ತೀವಿ ನಾವು. ಯಾವ್ದೊಂದು ಹೇಳ್ತೀವಿ ನಾವು, ವಿಕ್ಟ್ರಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ವಿಕ್ಟ್ರಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದು ವಿಜಯ ಅಂತ ಹೇಳಿ, ವಿಜಯೋತ್ಸವ ಅಂತ ಹೇಳ್ಬಹುದು. ಸೊ ಯಾವ್ದೇ ಈಗ ನಾವು ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಸ್ಟಾಕ್ ಇರಬೇಕು ಅವ್ರಿಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ವರ್ಡ್ ಸ್ಟಾಕ್ ಇರಬೇಕು. ಯಾವ್ದೋ ಕೊಡಬಹುದಲ್ಲ ಅವರು, ಯಾವ್ದೋ ಕೊಡಬಹುದು, ನಮ್ದು ಹಿಸ್ಟ್ರಿ ಬಗ್ಗೆ ಕೊಡಬಹುದು, ಜಾಗ್ರಫಿ ಬಗ್ಗೆ ಟ್ರಾನ್ಸ್ಲೇಷನ್ ಮಾಡಕ್ ಕೊಡಬಹುದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೊಡಬಹುದು, ಕರೆಂಟ್ ಅಫೇರ್ಸ್ ಬಗ್ಗೆ ಕೊಡಬಹುದು, ದೇ ಮೇ ಗಿವ್ ಎನಿ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್. ಸೊ ಅದನ್ನ ಭಾಷಾಂತರ ಮಾಡ್ಲಿಕ್ಕೆ ಬೆಸ್ಟ್ ಗ್ರಾಮರ್ ಗೊತ್ತಿರಬೇಕು, ಜೊತೆಗೆ ಶಬ್ದ ಸಂಪತ್ತು ವೊಕ್ಯಾಬ್ಯುಲರಿ ಚೆನ್ನಾಗಿತ್ತು, ದೇ ಕ್ಯಾನ್ ಮೇಕ್ ಅ ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್. ಸೊ ಬಟ್ ಒಟ್ಟಾರೆ ಕಾನ್ಫಿಡೆನ್ಸ್ ಕಳ್ಕೋಬಾರ್ದು ಅವ್ರು. ಕನ್ನಡದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀಬಹುದಲ್ಲ, 100% ಯಾರಿಗೂ ಮಾಸ್ಟರ್ ಇರೋದಿಲ್ಲ. ನೋ ಒನ್ ಕ್ಯಾನ್ ಏನಂದ್ರೆ ಸ್ಕೋರ್ 100%. ಬಟ್ ಒಟ್ಟಾರೆ ಒಂದು ಅವ್ರು ಯಾವ್ದ್ರಲ್ಲಿ ಚೆನ್ನಾಗಿದ್ರು ಅದ್ರಲ್ಲಿ ಬೆಸ್ಟ್ ಮಾಡಕ್ ಪ್ರಯತ್ನ ಮಾಡ್ಕೋಬೇಕು. ಮತ್ತು ಈ ಇಂಗ್ಲಿಷ್ ನ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನ ಎನ್ರಿಚ್ ಮಾಡ್ಕೋಬೇಕು. ಮತ್ತೆ ಇದು ಬದುಕಲಿಬೇಕು, ನಾಟ್ ಓನ್ಲಿ ಪಿ ಎಸ್ ಐ ಬೇಕಲ್ಲ, ಬದುಕಲಿಕ್ಬೇಕು, ಲೈಫ್ ಲೀಡ್ ಮಾಡ್ಲಿಕ್ಕೆ ಎರಡೂ ಭಾಷೆಗಳು ಬೇಕಲ್ಲ. ಸೊ ಹೀಗಾಗಿ ಎರಡೂ ಭಾಷೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫ್ಗೂ ಹೆಲ್ಪ್ ಆಗ್ತದೆ ಮತ್ತು ಒಂದು ಉದ್ಯೋಗ ಪಡ್ಲಿಕ್ಕೂ ಸಹಿತ ಹೆಲ್ಪ್ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ. ಸೊ ಅವ್ರು ಚೆನ್ನಾಗಿ ಮಾಡ್ತಾರೆ, ಗೊತ್ತಾಗ್ತಾ ಇದೆ ವಿದ್ಯಾರ್ಥಿಗಳಿಗೆಲ್ಲ ಈಗ. ಸರಿ ಸರ್, ಸೊ ಒಂದು ಚಿಕ್ಕ ಬ್ರೇಕ್ ತಗೊಂಡ್ರಿ, ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತ. ಅದಾದ್ಮೇಲೆ ಈ ಪೇಪರ್ 2 ಬಗ್ಗೆ ಮಾತಾಡೋಣ, ಅದು ಬಹಳ ಇಂಪಾರ್ಟೆಂಟ್ ಅದ. ಕೇಳ್ಕೊಂತೀರಿ ಮಿರ್ಚಿ ಮಿರ್ಚಿ ಸುನೆ ವಾಲೆ ಆಲ್ವೇಸ್ ಖುಷ್. ಸರ್, ಅವಾಗ್ಲೇ ನಾವು ಪೇಪರ್ 1 ಬಗ್ಗೆ ಮಾತಾಡಿದ್ವಿ, ಬಹಳ ವಿಸ್ತಾರವಾಗಿ ಮಾತಾಡಿದ್ವಿ, ಈಗ ಪೇಪರ್ 2 ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಒಳ್ಳೆ ವಿಚಾರ. ಜೊತೆಗೆ ಪೇಪರ್ 1 ದಲ್ಲಿ ಇನ್ನು ನಾನು ಏನ್ ಹೇಳಬೇಕಾಗಿತ್ತಂದ್ರೆ 90 ಮಿನಿಟ್ಸ್ ಟೈಮ್ ಇತ್ತು ಅವ್ರಿಗೆ, 1.5 hour ಟೈಮ್ ಪೇಪರ್ 1 ದಲ್ಲಿ, 1.5 hour ಟೈಮ್ ಇದೆ. ಸೊ 1.5 hours ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಮಿನಿಟ್ ಆಗ್ತದೆ, 60 hours + 30 minutes. ಸೊ 90 ಮಿನಿಟ್ಸ್, 90 ಮಿನಿಟ್ ನಲ್ಲಿ ಹೇಗೆ ಟೈಮ್ ಅನ್ನ ಡಿವೈಡ್ ಮಾಡ್ಕೋಬೇಕು, ಎಸ್ಸೆಗೆ ಎಷ್ಟು ಟೈಮ್ ಇಟ್ಕೋಬೇಕು, ಟ್ರಾನ್ಸ್ಲೇಷನ್ಗೆ ಎಷ್ಟು ಟೈಮ್ ಇಟ್ಕೋಬೇಕು, ಮತ್ತು ಪ್ರಿಸೈಸ್ ರೈಟಿಂಗ್ ಎಷ್ಟು ಟೈಮ್ ಇಟ್ಕೋಬೇಕು ಅಂತ ಪ್ಲಾನಿಂಗ್ ಬೇಕಾಗ್ತದೆ. ಸಾಮಾನ್ಯವಾಗಿ ಏನಂದ್ರೆ ಒಂದು ಸಡನ್ ಆಗಿ ಯಾವುದೋ ಒಬ್ಬ ವಿದ್ಯಾರ್ಥಿ ಸಡನ್ ಆಗಿ ಎಸ್ಸೆ ನೋಡಿದ ತಕ್ಷಣ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಅದಕ್ಕಿಂತ ಮುಂಚೆ ನೋಡಿದ ತಕ್ಷಣ ಒಂದು 5 ಮಿನಿಟ್ಸ್ ಕಂಟೆಂಟ್ ರೆಡಿ ಮಾಡ್ಕೋಬೇಕು. ಸ್ಮಾಲ್ ಕಂಟೆಂಟ್ ಅಂದ್ರೆ ನಾವು ಏನಂತೀವಿ, ನಾವು ರಫ್ ವರ್ಕ್ ಮಾಡ್ಕೋಬೇಕು. ಸೊ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಎಸ್ ಎ ಅಂತೇಳಿ ಒಂದು 5 ಮಿನಿಟ್ಸ್ ಒಂದು ಅವ್ರ ರಫ್ ಸ್ಕೆಚ್ ಹಾಕೊಂಡು ಅವ್ನ ಬರಿತಾ ಹೋದ್ರೆ ಬೆಸ್ಟ್ ಪ್ರೆಸೆಂಟೇಶನ್ ಮಾಡ್ಕೋಬಹುದು. ಸೊ ಸಾಮಾನ್ಯವಾಗಿ ಎಸ್ ಎಗ್ ಒಂದು 30 ಮಿನಿಟ್ಸ್ ದಲ್ಲಿ ಕ್ಲೋಸ್ ಮಾಡ್ಬೇಕು. 30 ಮಿನಿಟ್ಸ್ ಅಂದ್ರೆ ಒಂದು 5 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ಕೋಬೇಕು, ಇನ್ನೊಂದು 25 ಮಿನಿಟ್ಸ್ ನಲ್ಲಿ ಅವರೆಲ್ಲ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದು
ಫಿಫ್ಟೀನ್ ಮಿನಿಟ್ಸು ಕನ್ನಡ ಟು ಇಂಗ್ಲೀಷು, ಇನ್ನೊಂದು ಇಂಗ್ಲೀಷ್ ಟು ಕನ್ನಡ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್, ಅದಕ್ಕೆ 30 minutes ರಿಸರ್ವ್ ಮಾಡ್ಕೋಬಹುದು. ಸೊ ಭಾಷಾಂತರ ಮಾಡ್ಲಿಕ್ಕೆ 30 minutes, ಎಸ್ಎ ಬರ್ಲಿಕ್ಕೆ 30 minutes, ಆಮೇಲೆ ಪ್ರಿಸೈಸ್ ರೈಟಿಂಗ್ ಒಂದು 15 minutes ಇಟ್ಕೋಬಹುದು. ಸೊ ಒಟ್ಟಾರೆ 75 minutes ಆಗ್ತದೆ. ಇನ್ನೊಂದು ಏನಂದ್ರೆ 5 minutes ಎಲ್ಲಾ ಪಾರ್ಟ್ಸ್ ಒಂದೊಂದು 5 minutes ಮುಂಚಿತವಾಗಿ ರಿಹರ್ಸಲ್ ನೋಡ್ಕೊಳ್ಳಿಕ್ಕೆ 50 minutes ಬೇಕಾಗ 50 minutes ಬೇಕಾಗ್ತದೆ. ಒಟ್ಟಾರೆ 90 minutes ನಲ್ಲಿ ಮೇಲಿನ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅವ್ರು ಗೊತ್ತಾಗ್ತದೆ. ದೇ ಶುಡ್ ಹ್ಯಾವ್ ಏನಂದ್ರೆ ಅವೇರ್ ಆಫ್ ಟೈಮ್, ಏನೋ ಚೆನ್ನಾಗಿ ಬರೆಯುವಂತ ನಾಲೆಜ್ ಇರ್ತದ ಬಟ್ ಟೈಮ್ ಸಿಗೋದಿಲ್ಲ. ಹೌದಲ್ರಿ, ಅದಕ್ಕೆ ಇಫ್ ದೇ ಮೇಕ್ ಪ್ರಾಕ್ಟೀಸ್ ದೇ ಶುಡ್ ದೇ ವಿಲ್ ನಾಟ್ ಮೇಕ್ ಮಿಸ್ಟೇಕ್ಸ್. ಅದಕ್ಕೆ ಅದು ರಿಹರ್ಸಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪೇಪರ್ ಒನ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದೀನಿ. ಸೊ ಜೊತೆಗೆ ಪೇಪರ್ ಟು ಇದೆಲ್ಲ ಇದಕ್ಕೂ ಏನಂದ್ರೆ 100% ಇದೆ. ಪೇಪರ್ ಟು ಈಸ್ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್, ಆಮೇಲೆ ಅದಕ್ಕೆ 90 minutes ಅದು ಟೈಮ್ ಇದೆ, 90 minutes ಟೈಮ್ ಇದೆ, ಅದು 1.5 hour ಟೆಸ್ಟ್ ಟೆಸ್ಟ್ ಪೇಪರ್. ಸೊ 1.5 hour ದಲ್ಲಿ 100 questions ಅವರು ಸಾಲ್ವ್ ಮಾಡಬೇಕಾಗ್ತದೆ. ಸೊ 90 minutes ನಲ್ಲಿ 100 questions. ಸೊ ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಸರ್ ಅವ್ರಿಗೆ? ಆಪ್ಟಿಟ್ಯೂಡ್ ಆಗ್ಲಿ, ಜನರಲ್ ನಾಲೆಜ್ ಆಗ್ಲಿ. ಹಾ, ಪೇಪರ್ ಟು ಏನಂದ್ರೆ ಕಂಪ್ಲೀಟ್ ಜನರಲ್ ನಾಲೆಜ್, ಇದು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ. ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಅರೌಂಡ್ 10 parts ಬರ್ತದೆ. ಸೊ ಸಾಮಾನ್ಯವಾಗಿ ಇಂಡಿಯನ್ ಹಿಸ್ಟ್ರಿ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತು ಜಾಗೃತಿ ಬಗ್ಗೆ ಕೇಳ್ತಾರೆ. ಜಾಗೃತಿ ಅಂದ್ರೆ ಇಂಡಿಯನ್ ಜಾಗೃತಿ ಅಥವಾ ವರ್ಲ್ಡ್ ಜಾಗೃತಿ, ಭೂಗೋಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬಹುದು. ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಭಾರತದ ಸಂವಿಧಾನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬಹುದು. ಅಂಡ್ ನೆಕ್ಸ್ಟ್ ಏನಂದ್ರೆ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಆಮೇಲೆ ಜನರಲ್ ಸೈನ್ಸ್ ಅಂತ ಹೇಳ್ತೀವಿ ನಾವು, ಸಾಮಾನ್ಯ ವಿಜ್ಞಾನದ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಸೊ ಸಾಮಾನ್ಯ ವಿಜ್ಞಾನದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಸೊ ಅಲ್ಲಿ ಭೌತಶಾಸ್ತ್ರ, ರಸಾಯನ ಶಾಸ್ತ್ರ ಮತ್ತು ಜೀವಶಾಸ್ತ್ರ, ಈ ವಿಷಯದ ಮೇಲೂ ಸಹಿತ ಪ್ರಶ್ನೆಗಳನ್ನ ಕೇಳ್ತಾರೆ. ಜನರಲ್ ಸೈನ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಜೊತೆಗೆ ನೆಕ್ಸ್ಟ್ ಅವ್ರಿಗೆ ಜನರಲ್ ಮೆಂಟಲ್ ಎಬಿಟಿ ಅಂತ ಹೇಳ್ತೀವಿ ನಾವು, ಬಹಳ ಇಂಪಾರ್ಟೆಂಟ್. ಎಷ್ಟೋ ಆರ್ಟ್ಸ್, ಕಾಮರ್ಸ್ ಇಂದ ಬಂದಂತಹ ಅಭ್ಯರ್ಥಿಗಳಿಗೆ ಬಹಳ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದೆ. ಈ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ. ಇಲ್ಲಿ ಏನಂದ್ರೆ ಅದು ಮ್ಯಾಥಮೆಟಿಕಲ್ ಪಾರ್ಟ್ ಬಂದಿರ್ತದೆ, ಗಣಿತ ಸಾಮರ್ಥ್ಯ ಅಂತ ಹೇಳ್ತೀವಿ ನಾವು. ಅಲ್ಲಿ ಅದು ಒಂದು ಪೋರ್ಷನ್, ಒಂದು 10% ಪ್ರಶ್ನೆಗಳನ್ನ ಕೇಳಬಹುದು. 10% ಅಥವಾ 15% ಪ್ರಶ್ನೆಗಳು ಬರಬಹುದು. ಸೊ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ, ಅಥವಾ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಅದ್ರ ಮೇಲೆ ಪ್ರಶ್ನೆಗಳು ಇರ್ತದೆ. ಸೊ ಅದು ಪ್ರಶ್ನೆಗಳನ್ನ ಕೇಳ್ತಾರೆ, ಜನರಲ್ ಮೆಂಟಲ್ ಎಬಿಲಿಟಿ. ಅಂಡ್ ಜೊತೆಗೆ ನೆಕ್ಸ್ಟ್ ಪಾರ್ಟ್ ಏನಂದ್ರೆ ಕರೆಂಟ್ ಅಫೇರ್ಸ್, ಬಹಳ ಇಂಪಾರ್ಟೆಂಟ್ ಅದ. ರೀಸೆಂಟ್ ಅಫೇರ್ಸ್, ಇಟ್ ಮೇ ಬಿ ಸ್ಟೇಟ್ ಅಫೇರ್ಸ್, ಆರ್ ಇಟ್ ಮೇ ಬಿ ನ್ಯಾಷನಲ್ ಅಫೇರ್ಸ್, ಆರ್ ಇಟ್ ಮೇ ಬಿ ಇಂಟರ್ನ್ಯಾಷನಲ್ ಅಫೇರ್ಸ್. ಸೊ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಘಟನಾವಳಿಗಳನ್ನ ಬಹಳ ವ್ಯವಸ್ಥಿತವಾಗಿ ಅಪ್ಡೇಟ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಪ್ರಶ್ನೆಗಳು ಬರ್ತದೆ. ಸೊ ಹೂ ಇಸ್ ಹೂ ಅಂತ ಕೇಳ್ತಾರೆ. ಸೊ ಏನೆಲ್ಲ ರೀಸೆಂಟ್ ಏನೇನ್ ಚೇಂಜಸ್ ಆಗ್ತಾ ಇದೆ, ಪೊಲಿಟಿಕಲ್ ಚೇಂಜಸ್, ಇಂಟರ್ನ್ಯಾಷನಲ್ ಏನ್ ನಡೆದ, ಬೇರೆ ಬೇರೆ ಕಂಟ್ರಿಲಿ ಏನ್ ನಡೆದ, ವಾಟ್ ಆರ್ ದ ಚೇಂಜಸ್ ಇಂದ ರೀಸೆಂಟ್, ಏನಂದ್ರೆ ಒಂದು 1 year ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು, ರೀಸೆಂಟ್ 6 ಮೇಲೆ ಕೇಳಬಹುದು. ಸೊ ಎಲ್ಲ ಒಂದ ಕಡೆ ಕಾನ್ಸಂಟ್ರೇಟೆಡ್ ಇರೋದಿಲ್ಲ, ದೇ ಮೇ ಆಸ್ಕ್ ಎನಿ ಟೈಪ್ ಆಫ್ ಕ್ವೆಶನ್ಸ್. ಸೊ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ? ಹಾ ಹಾ, ಇಲ್ಲಿ ಒಳ್ಳೆ ವಿಚಾರ ಇದೆ ನೋಡ್ರಿ. ಪೇಪರ್ ಟು ಜನರಲ್ ನಾಲೆಜ್ ಟೆಸ್ಟ್ ಇದೆ, ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇದೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ, ಏನಾದ್ರು ನೋಡ್ರಿ. ಎಲ್ಲ ಬರೀ ಹಾಗೆ ಟಿಕ್ ಹಾಕೊಂಡ್ ಹೋದ್ರೆ ಆಗುದಿಲ್ಲ. ಸೊ ಏನಂದ್ರೆ ನಾವು ಸರಿಯಾದ ಉತ್ತರ ಗೊತ್ತಿದ್ರೆ ಮಾತ್ರ ಟಿಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಏನಾಗ್ತದಂದ್ರೆ ಏನಾದ್ರು ತಪ್ಪು ಉತ್ತರಗಳಿಗೆ ಅವರು ಮಾರ್ಕ್ ಮಾಡಿದ್ರೆ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಏನಂದ್ರೆ 4 ತಪ್ಪು ಮಾಡಿದಾಗ 1 ಸರಿ ಮಾಡಿದನ್ನ ನೆಗೆಟಿವ್ ಮಾಡ್ತಾರೆ. ಸೊ 4 ಏನಂದ್ರೆ ಸರಿ ಮಾಡಿರ್ತಾರೆ, 1 ಯಾವ್ದಾರು ಇದು ಮಾಡ್ಕೊಂಡು ತಪ್ಪು ಮಾಡಿದ್ರೆ ಅಂದ್ರೆ 1:4 ಅಂತ ಹೇಳ್ತೀವಿ ನಾವು. ಅಂದ್ರೆ 0.25 marks, 0.25 marks ಕಟ್. ಹಾ, ಓಕೆ. ಸೊ 1/4 ಅಂತ ಹೇಳ್ತೀವಿ ನಾವು. ಸೊ ಏನಂದ್ರೆ 4 ತಪ್ಪು ಮಾಡಿದಾಗ ಸರಿ ಮಾಡಿದನ್ನ 1 ಎಲಿಮಿನೇಟ್ ಮಾಡ್ತಾರೆ. ಸೊ ಹೀಗಾಗಿ ಪೇಪರ್ ಟು ಇಸ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್. ಅಲ್ಲಿ 90 minutes ಟೈಮ್ ಇದೆ, ಅಲ್ಲೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಂದ್ ಪ್ರಶ್ನೆಗೆ 1 minute ಟೈಮ್ ಸಿಗೋದಿಲ್ಲ, ಯಾಕಂದ್ರೆ 100 questions. ಸೊ ಒಂದು ಪ್ರಶ್ನೆಗೆ 1 minute ಟೈಮ್ ಸಿಗೋದಿಲ್ಲ. ಬಟ್ ಕೆಲವೊಂದು ಪ್ರಶ್ನೆಗಳು 1.5 minutes ನಲ್ಲಿ ಆನ್ಸರ್ ಮಾಡ್ತಾರೆ, ಕೆಲವೊಂದು ಪ್ರಶ್ನೆಗಳು 1.5 or 2 minutes ಟೈಮ್ ತಗೋತದೆ. ಸಾಮಾನ್ಯವಾಗಿ ಮ್ಯಾಥಮೆಟಿಕಲ್ ಕ್ವೆಶನ್ಸ್ ಇರ್ತದಲ್ಲ, ಅವು ಇಟ್ ಮೇ ಕನ್ಸ್ಯೂಮ್ ಮೋರ್ ಟೈಮ್. ಸೊ ಹೀಗಾಗಿ ಒಟ್ಟಾರೆ ಏನಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದು ಏನಂದ್ರೆ ಪೇಪರ್ ಟೂ ದಲ್ಲಿ ಬೆಸ್ಟ್ ಸ್ಕೋರ್ ಮಾಡ್ಕೋಬೇಕಂದ್ರೆ ಅಗೇನ್ ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಂಡ್ರೆ ಮಾತ್ರ ಅವರು, ಯಾಕಂದ್ರೆ ಈ ಪೇಪರ್ ಟು ಆರ್ಟ್ಸ್ ಅಭ್ಯರ್ಥಿಗಳು ಬರ್ತಾರೆ, ಸೈನ್ಸ್ ಅಭ್ಯರ್ಥಿಗಳು ಬರ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಹೀಗಾಗಿ ಅದು ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ನೀರು ಕುಡ್ದಂಗೆ ಆಗಿರ್ತದೆ. ಸೊ ಹೀಗಾಗಿ ಒಟ್ಟಾರೆ ಪೇಪರ್ ಟು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಸ್ಕೋರ್ ವೆಲ್ ಇನ್ ದ ರಿಟನ್ ಟೆಸ್ಟ್. ಲಿಖಿತ ಪರೀಕ್ಷೆಯಲ್ಲಿ ಬಹಳ ಮಹತ್ವ ಪಡ್ಕೊಂಡಿದೆ, ಅಲ್ಲಿ ಬಹಳ ಅದನ್ನ ಪ್ರಾಕ್ಟೀಸ್ ಬೇಕು ಅಂತ ಮಾತಾಡ್ತೇನೆ ನಾನು. ಸೊ ಬಹಳ ಇಂಪಾರ್ಟೆಂಟ್ ಅದ ರೀ ಈ ಒಂದು ಪೇಪರ್ 1, ಪೇಪರ್ 2. ಯಾಕಂದ್ರೆ ನಾವು ಫಿಸಿಕಲ್ ಟೆಸ್ಟ್ ಹೆಂಗೋ ಪಾಸ್ ಆಗ್ಬಿಡ್ತೀವಿ, ಆದ್ರೆ ಈ ಎಕ್ಸಾಮಿನೇಷನ್ ಪಾರ್ಟ್ ಬಹಳ ಡಿಫಿಕಲ್ಟ್ ಇರ್ತದೆ. ಅದು ನೆಗೆಟಿವ್ ಮಾರ್ಕಿಂಗ್ ಬಹಳ ಇಂಪಾರ್ಟೆಂಟ್, ಅದಕ್ಕೆ ಬಹಳ ಪ್ರಿಸೈಸ್ ಆಗಿ ನಾವು ತಿಳ್ಕೋಬೇಕ. ಏನು ತಿಳ್ಕೋಬೇಕು ಅನ್ನೋದಕ್ಕಿಂತ ಏನ್ ತಿಳ್ಕೋಬಾರ್ದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಇದ್ರ ಬಗ್ಗೆ ಮಾತಾಡೋಣ ಒಂದ್ ಸಣ್ಣ ಬ್ರೇಕ್ ಆದ್ಮೇಲೆ. ಕೇಳ್ಕೊಂತೀರಿ ಮಿರ್ಚಿ?
ಒಟ್ಟಾರೆ ಪಿ ಎಸ್ ಐ ಹೆಂಗ್ ಆಗಬೇಕು ಅನ್ನುವಂತಹ ಇನ್ಫಾರ್ಮೇಶನ್ ನ ನಮ್ಮ ಲಕ್ಷ್ಮಣ್ ಸರ್ ಹೇಳಲಿಕ್ಕತ್ತಾರ. ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಬಹಳ ಇಂಪಾರ್ಟೆಂಟ್ ಅದ. ನೀವ್ ಕೇಳಲಿಕ್ಕತ್ತೀರಿ ಮಿರ್ಚಿ, ವೆಲ್ಕಮ್ ಬ್ಯಾಕ್ ಟು ಈವ್ನಿಂಗ್ಸ್ ವಿತ್ ಶಾರೋಕ್. ಸರ್, ಈಗ ಹುಡುಗರು ಪಿ ಎಸ್ ಐ ಎಕ್ಸಾಮ್ ಅಥವಾ ಕೆ ಎಸ್ ಎಕ್ಸಾಮ್ ಬರೀಬೇಕಂದ್ರೆ, ಕ್ಲಾಸಿಕ್ ಐ ಎಸ್ ಕೆ ಎಸ್ ಸ್ಟಡಿ ಸರ್ಕಲ್ ಗೆ ಬರಬೇಕಂದ್ರೆ ಯಾವ ರೀತಿಯಾದ ಕೋರ್ಸ್ ಗಳದಾವ ರಿಲೇಟೆಡ್ ಟು ಪಿ ಎಸ್ ಐ ಕೆ ಎಸ್? ಓಕೆ, ಈಗಾಗಲೇ ಫಾರ್ ದ ಲಾಸ್ಟ್ 24 ಇಯರ್ಸ್ ಇಂದ ನಾವು ಈ ಫೀಲ್ಡ್ ನಲ್ಲಿ ಇದೀವಿ. ತಮ್ಮ 24 ವರ್ಷಗಳಿಂದ ವಿ ಹ್ಯಾವ್ ಬಿನ್ ಗಿವಿಂಗ್ ಕೋಚಿಂಗ್ ಫಾರ್ ಆಲ್ ದ ಸ್ಟೇಟ್ ಸರ್ವಿಸಸ್ ಅಂಡ್ ಸೆಂಟ್ರಲ್ ಸರ್ವಿಸಸ್. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸುವಂತಹ ಎಲ್ಲಾ ನೇಮಕಾತಿ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದೀವಿ. ಸೊ ಇಲ್ಲಿ ನಾವು ಎಸ್ ಡಿ ಎ ಇರಬಹುದು, ಎಫ್ ಡಿ ಇರಬಹುದು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇರಬಹುದು, ನೆಕ್ಸ್ಟ್ ಅದ್ರ ತಹಸೀಲ್ದಾರ್ ಪೋಸ್ಟ್ ಇರಬಹುದು, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಇರಬಹುದು, ಸೊ ನೆಕ್ಸ್ಟ್ ಡಿ ಸಿ ಪೋಸ್ಟ್ ಇರಬಹುದು. ಇವೆಲ್ಲ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಕೆಲವೊಂದು ಹುದ್ದೆಗಳಿದೆ. ರಾಜ್ಯ ಸರ್ಕಾರದಲ್ಲಿ ಹೈಯೆಸ್ಟ್ ಪೋಸ್ಟ್ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳಿ ಕೆ ಎಸ್ ಅಸಿಸ್ಟೆಂಟ್ ಕಮಿಷನರ್. ಅಲ್ಲಿ ರೆವೆನ್ಯೂ ಬರ್ತದ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ತದೆ, ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಆಮೇಲೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಯೆಸ್ಟ್ ಪೋಸ್ಟ್ ಅಂದ್ರೆ ನಮ್ಮ ಸ್ಟೇಟ್ ಸರ್ವಿಸ್ ನಲ್ಲಿ ಡಿವೈ ಎಸ್ ಪಿ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗುವಂತಹ ಹುದ್ದೆ ಅದು. ಯಾವುದೇ ಪದವೀಧರ ಡೈರೆಕ್ಟ್ ರಿಟನ್ ಟೆಸ್ಟ್ ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಅವರು ಹಿ ಕ್ಯಾನ್ ಬಿಕಮ್ ಡಿವೈ ಎಸ್ ಪಿ. ದಟ್ ಇಸ್ ಕೆಪಿಎಸ್ಸಿ ಎಕ್ಸಾಮಿನೇಷನ್. ಕೆಪಿಎಸ್ಸಿ ಇದ್ರೊಳಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸ್ತದೆ. ಇಲ್ಲಿ ಕೆಪಿಎಸ್ಸಿ ದೊಳಗನೆ ಈ ಇಷ್ಟು ಹುದ್ದೆಗಳು, ಒಂದು 20-25 ಟೈಪ್ ಹುದ್ದೆಗಳ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ಸೊ ಇಲ್ಲಿ ರಿಟನ್ ಟೆಸ್ಟ್ ನಲ್ಲಿ ಚೆನ್ನಾಗಿ ಸ್ಕೋರ್, ಇಲ್ಲಿ ಯಾವುದು ಫಿಸಿಕಲ್ ಟೆಸ್ಟ್ ಇಲ್ಲ. ಈ ಕೆ ಎಸ್ ಪರೀಕ್ಷೆ ಏನದಲ್ಲ, ಇಲ್ಲಿ ಯಾವುದು ಫಿಸಿಕಲ್ ಟೆಸ್ಟ್ ಇರೋದಿಲ್ಲ. ಓನ್ಲಿ ದ ಪಿ ಸಿ ಪಿ ಎಸ್ ಐ ಮಾತ್ರ ಫಿಸಿಕಲ್ ಟೆಸ್ಟ್. ಬಟ್ ಅದರ ಕೆ ಎಸ್ ರಾಜ್ಯ ಸರ್ಕಾರ ನಡೆಸುವಂತ ಎಲ್ಲ ನೇಮಕಾತಿಗಳಿಗೆ ಫಿಸಿಕಲ್ ಟೆಸ್ಟ್ ಇರೋದಿಲ್ಲ. ಸೊ ಓನ್ಲಿ ರಿಟನ್ ಟೆಸ್ಟ್. ಲಿಖಿತ ಪರೀಕ್ಷೆಯಲ್ಲಿ ಬೆಸ್ಟ್ ಸ್ಕೋರ್ ಮಾಡಿಕೊಂಡ್ರೆ ದೇ ಕ್ಯಾನ್ ಬಿಕಮ್ ಆಫೀಸರ್ಸ್. ಸೊ ಜೊತೆಗೆ ಸೆಂಟ್ರಲ್ ಸರ್ವಿಸಸ್ ನಲ್ಲಿ ಯು ಪಿ ಎಸ್ ಸಿ ಇದೆ, ಅಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಲ್ಲಿ ಯು ಪಿ ಎಸ್ ಸಿ ಏನ್ ಮಾಡ್ತದ್ರೆ ಅದು ಏನಂದ್ರೆ ನಮಗೆ ನಮ್ಮ ದೇಶದಲ್ಲಿ ಎಷ್ಟು ವೇಕೆನ್ಸಿ ಇದೆ, ಐ ಎಸ್ ಆಫೀಸರ್ಸ್ ಎಷ್ಟು ವೇಕೆನ್ಸಿ ಇದೆ, ಆಮೇಲೆ ಐ ಪಿ ಎಸ್ ಆಫೀಸರ್ಸ್ ಎಷ್ಟು ವೇಕೆನ್ಸಿ ಇದೆ, ಅಂಡ್ ಐ ಎಫ್ ಎಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಇದೆ. ಸೊ ಹೀಗೆ ಬೇರೆ, ಅಂಡ್ ಈವನ್ ಇಂಡಿಯನ್ ರೆವಿನ್ಯೂ ಸರ್ವಿಸ್. ಸೊ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಗಳಿದೆ. ಸೊ ಒಟ್ಟಾರೆ ನಮ್ಮ ಕೇಂದ್ರ ಇದರಲ್ಲಿ ನೇಷನ್ ದಲ್ಲಿ ಎಷ್ಟು ವೇಕೆನ್ಸಿ ಇದೆ, ಆ ವೇಕೆನ್ಸಿ ಅನ್ನು ತುಂಬಿಕೊಳ್ಳಿಕ್ಕೆ ಯು ಪಿ ಎಸ್ ಸಿ ಪರೀಕ್ಷೆ ನಡೆಸಿದೆ. ಇಟ್ ಕಂಡಕ್ಟ್ಸ್ ಏನಂದ್ರೆ ರಿಟನ್ ಟೆಸ್ಟ್ ಟು ಅಪಾಯಿಂಟ್ ದ ಕ್ಯಾಂಡಿಡೇಟ್ಸ್. ಓಕೆ, ಸೊ ಹೀಗಾಗಿ ಕೇಂದ್ರದಲ್ಲಿ ಯು ಪಿ ಎಸ್ ಸಿ ಇದೆ, ರಾಜ್ಯ ಸರ್ಕಾರದಲ್ಲಿ ಕೆ ಪಿ ಎಸ್ ಸಿ ಇದೆ. ಸೊ ಈ ಎರಡು ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ನೇಮಕಾತಿ ಪರೀಕ್ಷೆಗಳಿಗೆ ನಾವು ವ್ಯವಸ್ಥಿತವಾಗಿ ಕಳೆದ 24 ವರ್ಷಗಳಿಂದ ಈ ಎಲ್ಲ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗೆ ತರಬೇತಿ ಕೊಡ್ತಾ ಬಂದಿದ್ದೀವಿ. ಜೊತೆಗೆ ಅವರಿಗೆ ಲೈಬ್ರರಿ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಏನೆಲ್ಲ ಅವ್ರಿಗೆ ಬೇಕು. ಆಮೇಲೆ ಈವನ್ ವಿ ಕಂಡಕ್ಟ್ ಮಾಡೆಲ್ ಟೆಸ್ಟ್, ಮಾದರಿ ಪರೀಕ್ಷೆಗಳನ್ನು ಸಹಿತ ಅವ್ರಿಗೆ ನಡೆಸ್ತಾ ಇದ್ದೀವಿ. ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ಈಗಲೇ ಹೇಳ್ತಾ ಇದ್ದೆ ತಮಗೆ, ಪ್ರಾಕ್ಟಿಸ್ ಆಲ್ಸೋ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದೀವಿ. ಸೊ ಹೀಗಾಗಿ ವಿ ಹ್ಯಾವ್ ಬಿನ್ ಕಂಡಕ್ಟಿಂಗ್ ಮಾಡೆಲ್ ಟೆಸ್ಟ್ ಆನ್ ಎವ್ರಿ ಸಂಡೇಜ್. ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಮಾದರಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಹೀಗಾಗಿ ಈ ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದೀವಿ. ಮತ್ತು ಯಾರಿಗೆ ಹಸಿವಿದೆ ಅಂತ ಸಾಧನೆ ಮಾಡ್ತಾರೆ, ಅವ್ರಿಗೆ ಹಸಿವ್ ಇರಬೇಕು, ನಮಗೆ ಹಸಿವಿದೆ, ಏನಾದ್ರು ಬೆಸ್ಟ್ ಕೊಡಬೇಕು. ಅವರು ಆ ಮಕ್ಕಳ ಬದುಕು ರೂಪಿಸಿ ನಾವು ಬದುಕ್ತಾ ಇದೀವಿ. ಸೊ ಟೋಟಲ್ ಟೀಮ್ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ದೇ ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಡಿಸೈರ್, ಏನಾದ್ರು ಒಂದು ಕನಸು ಇರಬೇಕಲ್ಲ ಅವ್ರದ್ದು, ಅವ್ರಿಗೆ ಹಸಿವ್ ಇರಬೇಕು. ನಾನು ಏನಾದ್ರು ಹಿಂಗೆ ಆಗಬೇಕು, ಒಬ್ರು ಆದ್ರೆ ನಾನು ಒಬ್ರು ಡಿವೈಸ್ ಪೇ ಆಗಬೇಕು, ಅಥವಾ ನಾವೊಬ್ರು ತಹಸೀಲ್ದಾರ್ ಆಗಬೇಕು, ಅಥವಾ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಅಥವಾ ಒಬ್ರು ನಾನು ಏನೋ ಒಂದು ಸಣ್ಣ ಚಿಕ್ಕ ಹುದ್ದೆ ಇರಲಿ ಅಥವಾ ದೊಡ್ಡ ಹುದ್ದೆ ಇರಲಿ, ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಆಗೋದಿರಬಹುದು, ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಆಗೋದಿರಬಹುದು, ಹೈಸ್ಕೂಲ್ ಟೀಚರ್ ಆಗೋದಿರಬಹುದು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗೋದಿರಬಹುದು, ಕಾಲೇಜ್ ಲೆಕ್ಚರ್ ಆಗೋದಿರಬಹುದು, ಯೂನಿವರ್ಸಿಟಿ ಪ್ರೊಫೆಸರ್ ಇರಬಹುದು, ಎಲ್ಲದಕ್ಕೂ ಏನಂದ್ರೆ ದರ್ ಇಸ್ ನೋ ಡೈರೆಕ್ಟ್ ಅಪಾಯಿಂಟ್ಮೆಂಟ್, ಎಲ್ಲದಕ್ಕೂ ನೇಮಕಾತಿ ಪರೀಕ್ಷೆಗಳು ಇದ್ದೇ ಇದೆ. ಸೊ ಹೀಗಾಗಿ ಈ ನೇಮಕಾತಿ ಪರೀಕ್ಷೆಗಳಿಗೆ ನಮ್ದು ಸಂಸ್ಥೆ ಯಾವಾಗಲೂ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಸೊ ಈಗ ಈ ಪಿ ಎಸ್ ಐ ಸ್ಪೆಸಿಫಿಕಲಿ ನಾವು ಕೋರ್ಸ್ ತಗೊಂಡಾಗ ಎಷ್ಟು ತಿಂಗಳ ಕೋರ್ಸ್ ಇದೆ, ಆಮೇಲೆ ಜನ ಹೆಂಗ್ ಇದಕ್ಕೆ ಎನ್ರೋಲ್ ಆಗಬಹುದು? ಓಕೆ, ಈಗಾಗಲೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೆ ಸಂಸ್ಥೆಯಲ್ಲಿ ತರಬೇತಿ ನಡೆದಿದೆ. ಮತ್ತು ಈಗಾಗಲೇ ಪರೀಕ್ಷೆ ನೇರ ಬಂದಾಗ ಶಾರ್ಟ್ ಕೋರ್ಸ್ ನಡೆದ ಅವರಿಗೆ, ಸಾಮಾನ್ಯವಾಗಿ 4 ಮಂತ್ಸ್ ಕೋರ್ಸ್ ಇರ್ತದೆ ಅವರಿಗೆ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಗೆ. 4 ಮಂತ್ಸ್ ಫೌಂಡೇಶನ್ ಕೋರ್ಸ್ ಫಾರ್ ಪೇಪರ್ 1 ಅಂಡ್ 2. ಸೊ ಜೊತೆಗೆ ಫಿಸಿಕಲ್ ಟೆಸ್ಟ್ ಅವ್ರು ಪ್ರಾಕ್ಟಿಸ್ ಮಾಡ್ತಿರ್ತೀವಿ. ಸೊ ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಎರಡಕ್ಕೂ ಸಹಿತ ಪ್ರಾಕ್ಟಿಸ್ ಮಾಡ್ತೀವಿ. 4 ಮಂತ್ಸ್ ಕೋರ್ಸ್ ಇದೆ. ಸೊ ಹೀಗಾಗಿ ಈಗಾಗಲೇ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾ ಇದಾರೆ. ಮತ್ತು ಲಾಸ್ಟ್ ಇಯರ್ ನಮ್ದು 2020 ಎರಡು ರಿಕ್ರೂಟ್ಮೆಂಟ್ ರಿಸಲ್ಟ್ ಬಂದಿದೆ. ಎರಡು ರಿಕ್ರೂಟ್ಮೆಂಟ್, ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ನಮ್ಮ ಸಂಸ್ಥೆಯಿಂದ 40 ಜನ ಅಭ್ಯರ್ಥಿಗಳು, 40 ಜನ ಅಭ್ಯರ್ಥಿಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇನ್ನೊಂದು ರಿಕ್ರೂಟ್ಮೆಂಟ್ ಅಲ್ಲಿ 45 ಜನ. ಸೊ ನಮ್ಮ ಈಗ ಸ್ಟೇಟ್ ಕರ್ನಾಟಕ ಸ್ಟೇಟ್ ಪೊಲೀಸ್ ನ ಕೆಲಸ ಮಾಡ್ಲಿಕ್ಕೆ ಐ ಎಸ್ ಕೆ ಸ್ಟಡಿ ಸರ್ಕಲ್ ಕ್ಲಾಸಿಕ್. ಹೌದು, ಅಂದ್ರೆ ನೋಡ್ರಿ 85-90 ಕ್ಯಾಂಡಿಡೇಟ್ಸ್ ಯಾವ ಬಿಕಮ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್. ಇಟ್ ಇಸ್ ನಾಟ್ ಸೋ ಈಸಿ. ಮತ್ತೆ ಅಷ್ಟು ಜನ ಅಭ್ಯರ್ಥಿಗಳು ಅವ್ರು ಸಾಧನೆ ಮಾಡಿದಾರೆ ಅಂದ್ರೆ ಅವ್ರಿಗೆಲ್ಲ ಹಸಿವಿದ್ದಂತ ಅವ್ರು ಕರೆಕ್ಟ್
ಅವ್ರೇನೋ ಕಿಚ್ಚದಂತವ್ರು ಮತ್ತೆ ನಾವೇನೋ ಒಂದು ಅಳಿಲು ಸೇವೆ ನಮ್ಮ ಸಮಸ್ಯೆಯಿಂದ ಏನೋ ಒಂದು ಅಳಿಲು ಸೇವೆ ನಾವು ಕೊಟ್ಟಿದೀವಿ ಬಟ್ ಅವ್ರು ಏನಂದ್ರೆ ಒಂದು ಹಠ ಒಂದು ಕಡೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹಾರ್ಡ್ ವರ್ಕ್ ಅಂಡ್ ಕಮಿಟ್ಮೆಂಟ್ ಅಂತವ್ರಿಗೆ ನಾವು ಕೊಟ್ಟದ್ದು ಸಿಹಿ ಆಗಿದೆ ಸೊ ದೇ ಹಾವ್ ಸೇಫ್ಡ್ ದೇರ್ ಕರಿಯರ್ ಓಕೆ ಸೊ ನೆಕ್ಸ್ಟ್ ಈ ಒಂದು ಪಿ ಎಸ್ ಐ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಯಾರ ಕೋರ್ಸಸ್ ಗಳ ತಗೊಂಡ್ರಿ ಅಂದ್ರೆ ನೀವು ಆ 90ಕ್ಕಿಂತ 100 ಒಂದು ಪಿ ಎಸ್ ಐ ಒಂದು ಲಿಸ್ಟ್ ನಾಗ ಹೆಸರ್ನಾಗ ನಿಮ್ದು ಹೆಸರು ಬರಬೇಕು ಅನ್ನೋದ ನಮ್ಮ ಕ್ಲಾಸಿಕ್ ಕೆ ಎಸ್ ಐ ಸ್ಟಡಿ ಸರ್ಕಲ್ ಚೇರ್ ಪರ್ಸನ್ ಆದಂತಹ ಲಕ್ಷ್ಮಣ್ ಉಪ್ಪಾರ್ ಸರ್ ಒಂದು ವಿಶ್ ಐತಿ ಸೊ ಇದ್ರ ಬಗ್ಗೆ ಮಾತಾಡೋದೈತಿ ಕ್ಲಾಸಿಕ್ ಕೆ ಎಸ್ ಐ ಸ್ಟಡಿ ಸರ್ಕಲ್ ಬಗ್ಗೆ ಏನೇನ್ ಕೋರ್ಸ್ ಗಳದಾವ ಹೆಂಗ ಇನ್ನೂ ಇನ್ಸ್ಟಿಟ್ಯೂಟ್ ನಡೆದ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂಡ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರೋದು ಏನಂದ್ರೆ ಮ್ಯಾಗ್ಸಿನ್ ಸೊ ಆ ಮ್ಯಾಗ್ಸಿನ್ ಬಗ್ಗೆ ಮಾತಾಡೋಣ ಅಂತ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಅವ್ರಿಗೆ ಜನರಲ್ ಸ್ಟಡೀಸ್ ಕೊಡ್ತಾ ಇದೀವಿ ಮತ್ತು ಅಚೀವರ್ಸ್ ಇಂಟರ್ವ್ಯೂ ಕೊಡ್ತಾ ಇದೀವಿ ಸಾಧಕರ ಸಂದರ್ಶನ ಅಂತ ಕೊಡ್ತಾ ಇದೀವಿ ಈಗ ಯಾರೊಬ್ರು ಪಿ ಎಸ್ ಐ ಸಾಧನೆ ಮಾಡಿದ್ದಾರೆ ಅಭ್ಯರ್ಥಿ ಅಪಾಯಿಂಟ್ಮೆಂಟ್ ಆಗಿರ್ತಾನೆ ಅಂತವ್ರನ್ನ ಕರೆಸಿ ಅದ್ರ ಮೂಲಕ ಅವ್ರಿಗೆ ಇಂಟರ್ವ್ಯೂ ಕೊಡಿಸೋದಿರಬಹುದು ಪೊಲೀಸ್ ಕಾನ್ಸ್ಟೇಬಲ್ ಇರಬಹುದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಇರಬಹುದು ಸೊ ಅಂಡ್ ಇವನ್ ಕೆ ಎಸ್ ಆಫೀಸರ್ಸ್ ಇರಬಹುದು ಐ ಎಸ್ ಆಫೀಸರ್ಸ್ ಇರಬಹುದು ಅವರನ್ನ ಕರೆಸಿ ಅದ್ರ ಮೂಲಕ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಸೊ ಈಗಾಗಲೇ ಪಿ ಎಸ್ ಐ ಆಕಾಂಕ್ಷಿಗಳು ಬಹಳ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಮತ್ತು ಲಾಸ್ಟ್ ಡೇ ದಿನ ನಾನು ಹೇಳುವಂತ ಫೈನಲ್ ಟಿಪ್ಸ್ ಏನಂದ್ರೆ ಲಾಸ್ಟ್ ಡೇ ಅವ್ರಿಗೆ ಯಾವ್ದೋ ಹೊಸ ಪುಸ್ತಕಗಳನ್ನಾಗ್ಲಿ ಹೊಸ ಕಂಟೆಂಟ್ ಅನ್ನ ಓದೋದು ಬೇಡ ಮತ್ತು ಲಾಸ್ಟ್ ಎಕ್ಸಾಮ್ ಹೋಗಿಂತ ಎಕ್ಸಾಮ್ ಹೋದ ಮುಂಜಾನೆ ಏನೋ ಓದುವಂತದ್ದು ಏನು ಅವಶ್ಯಕತೆ ಇಲ್ಲ ಸೊ ಯಾವ್ದು ಲಾಸ್ಟ್ ಅವರ್ ನಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳೋದು ಬೇಡ ಏನು ಎಷ್ಟು ಓದಿದಾರೋ ಹಿಂದಿನ ಎಷ್ಟು ರಿವಿಷನ್ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ನಂದು ವಿಚಾರ ಸೊ ಯಾವ್ದನ್ನು ಲಾಸ್ಟ್ ಅವರ್ ನಲ್ಲಿ ರಿವಿಷನ್ ಮಾಡೋದಾಗಲಿ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾನು ಅನ್ಕೊಂಡಿದೀನಿ ಮತ್ತು ಅದನ್ನ ನೀವು ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಏನ ಅನ್ಸದ ನೀವು ಲಾಸ್ಟ್ ಅವರ್ ನಲ್ಲಿ ಓದ್ಲಿಕ್ಕೆ ಹೋದಾಗ ಅದನ್ನ ಓದಬೇಕಾಗಿತ್ತು ಇದನ್ನು ಓದಬೇಕಾಗಿತ್ತು ಅನ್ನೋಂತ ಒಂದು ನಿಮ್ಮಲ್ಲಿ ಒಂದು ಕೊರತೆ ಕನಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಯು ಟ್ರೈ ಟು ಸ್ಟಾಪ್ ಯುವರ್ ಪ್ರಿಪರೇಷನ್ ಇನ್ ದ ಪ್ರೀವಿಯಸ್ ಡೇ ಲಾಸ್ಟ್ ಡೇನ ನೀವು ಕ್ಲೋಸ್ ಮಾಡ್ಬೇಕು ನೆಕ್ಸ್ಟ್ ಡೇ ಏನೋ ಓದಬಹುದು ಏನೋ ನೀವು ಪುಸ್ತಕಗಳನ್ನ ಓಪನ್ ಮಾಡೋದು ಬೇಡ ಮಾರ್ನಿಂಗ್ ನೀವು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಕಪ್ ಟೀ ಕುಡ್ಕೊಂಡು ಅಥವಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೀವು ಎಕ್ಸಾಮ್ ಹೋಗೋದು ಒಳ್ಳೇದಂತ ನಂದು ವಿಚಾರ ಮತ್ತು ನಾನು ಹೇಳಿದೀನಿ ಅವತ್ತು ಹಿಂದಿನ ದಿನ ಆಗಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಲ್ವೇಸ್ ಖುಷಿ ಖುಷಿಯಿಂದ ಇರ್ರಿ ಆಮೇಲೆ ಅವತ್ ಮಾರ್ನಿಂಗ್ ಆದ್ರೂ ಆಲ್ವೇಸ್ ಖುಷಿಯಿಂದ ಇರ್ಬೇಕು ನೀವು ಖುಷಿಯಿಂದ ಇದ್ರಂದ್ರೆ ಆಲ್ವೇಸ್ ನೀವು ಏನಂದ್ರೆ ಟ್ರೈ ಟು ಬಿ ಎಂಥೂಸಿಯಾಸ್ಟಿಕ್ ಅಂಡ್ ಆಲ್ವೇಸ್ ಟ್ರೈ ಟು ಬಿ ಹ್ಯಾಪಿ ಖುಷಿಯಿಂದ ಇರಕ್ಕೆ ಪ್ರಯತ್ನ ಮಾಡಿದಾಗ ನೀವು ಒಳ್ಳೆ ರಿಸಲ್ಟ್ ಬರ್ತದೆ ನಾವ್ ಏನಂದ್ರೆ ಫಿಯರ್ ಇತ್ತಂದ್ರೆ ನಮ್ದು ರಿಸಲ್ಟ್ ಸರಿ ಬರಲ್ಲ ಅದಕ್ಕೆ ನೀವೇನಂದ್ರೆ ನಾನು ಎಷ್ಟು ಓದಿನಪ್ಪ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇರಬೇಕಾಗ್ತದೆ ಸೊ ವಿತ್ ಪೇಷನ್ಸ್ ಇರಬೇಕು ಮತ್ತೆ ಯಾರ ಜೊತೆ ಮನಸ್ತಾಪ ಮಾಡ್ಕೋಬೇಡ್ರಿ ಯಾರೋ ಸ್ನೇಹಿತರ ಜೊತೆಗೆ ಅವ್ರ ಜೊತೆಗೆ ಏನೇನೋ ಮನಸ್ತಾಪ ಮಾಡ್ಕೊಂಡು ಯಾವ್ದನ್ನು ಮನಸ್ತಾಪ ಮಾಡ್ಕೊಳ್ತೇನೆ ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಮೈಂಡ್ ಆಲ್ವೇಸ್ ಹೆಲ್ದಿ ಅಂಡ್ ಹ್ಯಾಪಿ ಸೊ ಬಹಳ ಸಂತೋಷದಿಂದ ಇದ್ರಿಂದ ನೀವು ಕ್ಯಾನ್ ಗಿವ್ ದ ಬೆಸ್ಟ್ ರಿಸಲ್ಟ್ ಅನ್ಕೊಂಡಿದ್ದೀನಿ ಸೊ ಆಲ್ವೇಸ್ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡ್ತಾ ಇದ್ರೆ ಥ್ರೋಔಟ್ ಸ್ಟೇಟ್ ದ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ ಚೆನ್ನಾಗಿ ಮಾಡಿದರೆ ಅಂಡ್ ಈ ಸಲ ಬರುವಂತ ನೇಮಕಾತಿಗಳು ಚೆನ್ನಾಗಿ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ನನಗಿದೆ ಓಕೆ ಅಂಡ್ ನಮ್ಮ ಕ್ಲಾಸಿಕ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಅವ್ರಿಗೆಲ್ಲರಿಗೂ ಬಂದು ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಎಲ್ಲ ಫ್ಯಾಕಲ್ಟಿ ಪರವಾಗಿ ಸಿಬ್ಬಂದಿ ಪರವಾಗಿ ಮತ್ತು ನಮ್ಮ ಪತ್ರಿಕೆ ಓದುಗರ ಪರವಾಗಿ ಮತ್ತೊಮ್ಮೆ ಅವರಿಗೆ ಬೆಸ್ಟ್ ಆಫ್ ಲಕ್ ಅಂಡ್ ಎಲ್ಲರಿಗೂ ಚೆನ್ನಾಗಿ ಮಾಡ್ತಾರೋ ಅಂತ ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳಿ ನನ್ನ ಅನಿಸಿಕೆ ಹೇಳ್ತೀನಿ ನಮಸ್ಕಾರ ಆಲ್ ದಿ ಬೆಸ್ಟ್ ಹೇಳಿಕತ್ತೀನಿ ಎಲ್ಲಾ ಪಿ ಎಸ್ ಐ ಆಸ್ಪಿರೆಂಟ್ಸ್ ಗಳಿಗೆ ಅಂಡ್ ಲಕ್ಷ್ಮಣ್ ಉಪ್ಪಾರ್ ಸರ್ಗೆ ಥ್ಯಾಂಕ್ ಯು ಹೇಳಿಕತ್ತೀನಿ ಇಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅಂಡ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಇನ್ನೂ ಬಹಳಷ್ಟು ಪ್ರೋಗ್ರಾಮ್ ಗಳಾದವ್ರಿ ಮಾಡುವಂತ ಬಹಳ ವ್ಯಾಲ್ಯೂಬಲ್ ಪ್ರೋಗ್ರಾಮ್ ಗಳ ಲಕ್ಷ್ಮಣ್ ಉಪ್ಪಾರ್ ಸರ್ ಜೊತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು